ಕಳೆದ ಹನ್ನೆರಡು ವರ್ಷಗಳಿಂದ ವಿವಿಧ ಟಿವಿ ಚಾನೆಲ್ಗಳಲ್ಲಿ ಇದ್ದುಕೊಂಡು ಸಾವಿರಗಟ್ಟಲೆ ಜನರ ಭವಿಷ್ಯ ಸಾರಿದ ವಿಜಯರಾಜ್ ಕಟಪಾಡಿ ಇವರು ಪ್ರತಿ ಮಂಗಳವಾರ ಹಾಗೂ ಆದಿತ್ಯವಾರ ಕಟಪಾಡಿಯಲ್ಲಿ ಲಭ್ಯರಿರುತ್ತಾರೆ ನಿಮ್ಮ ನಿಮ್ಮ ಜಾತಕವನ್ನು ವಿಮರ್ಶೆಗೆ ಒಳಪಡಿಸಿ ನಿಖರವಾದ ಭವಿಷ್ಯವನ್ನು ತಿಳಿಯಬಹುದು ಜೊತೆಗೆ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಪ್ರೀತಿ ಪ್ರೇಮ ಹಣಕಾಸು ಆರೋಗ್ಯ ಸಂಬಂಧಗಳು ಕೋರ್ಟು ಕಚೇರಿ ಸಮಸ್ಯೆಗಳು ನಾಗದೋಷ ಪಿತ್ರಬಾಧೆ ಹಾಗೂ ಇನ್ನಿತರ ಎಲ್ಲ ಸಮಸ್ಯೆಗಳಿಗೆ ನೇರ ಭೇಟಿಯಾಗಿ ಪರಿಹಾರಗಳನ್ನು ಪಡೆಯಬಹುದು ಮನೆ ಹಾಗೂ ಕಟ್ಟಡಗಳನ್ನು ಒಡೆಯದೆ ಮಹಾವಾಸ್ತು ಟೆಕ್ನಿಕ್ಗಳನ್ನು ಉಪಯೋಗಿಸಿ ವಾಸ್ತು ದೋಷಗಳನ್ನು ಸರಿಪಡಿಸಿಕೊಳ್ಳಲು ಹಿಂದೆ ಭೇಟಿ ನೀಡಿ ವಿಳಾಸ आराध्या एस्ट्रो ग्रैंड मेरिडियन रूम नंबर 402, जीरो टू बी ब्लॉक ओल्ड रोड ऑपोजिट यूनियन बैंक कटपाड़ी मोबाइल सेवन थ्री फाइव डबल थ्री सिक्स वन सिक्स फोर एट करे बेटी नीडी ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ನಾನು ಪಂಚಮಾಧಿಪತಿ ಅಂದರೆ ನಮ್ಮ ಪೂರ್ವ ಪುಣ್ಯ ಸ್ಥಾನದ ಅಧಿಪತಿ ಎಲ್ಲೆಲ್ಲಿದ್ದರೆ ಏನೇನಾಗ್ತಾನೆ ಏನೇನಾಗುತ್ತೆ ಏನು ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಅದರ ಬಗ್ಗೆ ಮಾತಾಡಿದ್ದೇನೆ ಅದೇ ರೀತಿ ಇವತ್ತು ನಾವು ವಿಶೇಷವಾಗಿ ಜಾತಕದಲ್ಲಿ ಹಲವಾರು ರಹಸ್ಯಗಳಿರ್ತವೆ ಅದರಲ್ಲಿ ಕೆಲವು ಗುಪ್ತ ರಾಶಿಗಳು ಅಂದ್ರೆ ಸೀಕ್ರೆಟ್ ಆಗಿರುವಂಥ ರಾಶಿಗಳು ಆ ರಾಶಿಗಳು ಹೇಗಿರ್ತವೆ ಅಂದ್ರೆ ಅದರ ಬಗ್ಗೆ ಆ ಭಾವಗಳು ಮತ್ತೆ ರಾಶಿಗಳು ಅದರ ಬಗ್ಗೆ ನಾವು ಯಾರ ಜೊತೆಯೂ ಶೇರ್ ಮಾಡಿಕೊಳ್ಳುವ ಹಾಗಿಲ್ಲ ಯಾರ ಜೊತೆಯೂ ಅದರ ಬಗ್ಗೆ ಹೇಳುವ ಹಾಗಿಲ್ಲ ಅದನ್ನು ಎಷ್ಟು ಗುಪ್ತ ರೀತಿಯಲ್ಲಿ ನಾವು ಇಟ್ಕೊಂಡಿರ್ತೇವೆ ಅಷ್ಟು ಒಳ್ಳೆ ರಿಸಲ್ಟನ್ನು ನಾವು ಅನುಭವಿಸ್ತೇವೆ ಅಂತ ಒಂದು ಇಂಡಿಕೇಶನ್ ರೈಟ್ ತಾನೆ ಹಾಗಾದ್ರೆ ಮೇಷದಿಂದ ಮೀನದವರೆಗೆ ಯಾವ ವಿಚಾರವನ್ನ ನೀವು ಗುಪ್ತ ರೀತಿಯಲ್ಲಿ ಇಟ್ಕೊಳ್ಬೇಕು ಅಥವಾ ಯಾರಿಗೂ ಹೇಳಲೇಬಾರ್ದು ಸೊ ಅದರ ರಹಸ್ಯ ಏನಿರುತ್ತೆ ಅದನ್ನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೇನೆ ಅದರ ಜೊತೆಗೆ ಮಕ್ಕಳಿಗೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಯಾವುದೆಲ್ಲ ಟ್ರಿಕ್ಸ್ಗಳನ್ನು ಫಾಲೋ ಮಾಡಬೇಕು ವಾಸ್ತುವಿನಲ್ಲಿ ಜ್ಯೋತಿಷದಲ್ಲಿ ಅದನ್ನು ಮಾತಾಡಿದೆ ಇದ ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ಸೊ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾವುದೇ ಕಾರಣಕ್ಕೂ ಚಾನಲನ್ನು ಚೇಂಜ್ ಮಾಡದೆ ನಮ್ಮ ಕಾರ್ಯಕ್ರಮವನ್ನು ಕೊನೆಯವರೆಗೆ ವೀಕ್ಷಣೆ ಮಾಡಿ ಅಂತ ಕೇಳ್ಕೊಳ್ತೇನೆ ಓಕೆ ಗೊತ್ತಾಯ್ತು ಸೊ ಈಗ ನೋಡ್ಕೊಳ್ಳಿ ಏನಾಗುತ್ತೆ ಜಾತಕದಲ್ಲಿ ಎಂಟನೇ ಮನೆಸ್ ಏಯ್ತ್ ಹೌಸ್ ಏಯ್ತ್ ಹೌಸ್ ಏನೋ ಅದು ಬಹಳ ಸೀಕ್ರೆಟ್ಗೆ ಸಂಬಂಧಪಟ್ಟಂತೆ ಅಕಲ್ಟ್ಗೆ ಸಂಬಂಧಪಟ್ಟಂತೆ ರಹಸ್ಯಗಳಿಗೆ ಸಂಬಂಧಪಟ್ಟಂತೆ ರಹಸ್ಯ ವಿದ್ಯೆಗಳಿಗೆ ಸಂಬಂಧಪಟ್ಟಂತೆ ಆನಂದ ನಿಮ್ಮ ಇನ್ಲಾಸ್ಗೆ ಸಂಬಂಧಪಟ್ಟಂತೆ ಅಂದರೆ ನಿಮ್ಮ ಗಂಡಾದ ಹೆಂಡತಿ ಮನೆ ಹೆಂಡತಿ ಆದರೆ ಗಂಡನ ಮನೆಗೆ ಸಂಬಂಧಪಟ್ಟಂತೆ ಆನಂತರ ನಿಮ್ಮ ಪಾರ್ಟ್ನರ್ನ ಹಣಕಾಸಿಗೆ ಸಂಬಂಧಪಟ್ಟಂತೆ ನಿಮ್ಮ ಪಾರ್ಟ್ನರ್ನ ಕುಟುಂಬ ಆಯಿತು ನಿಮ್ಮ ಪಾರ್ಟ್ನರ್ನ ಹಣಕಾಸು ಆಯಿತು ಆನಂತರ ನಿಮ್ಮ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಅದು ಪ್ರೈವೇಟ್ ಪಾರ್ಟ್ಸ್ಗೆ ಸಂಬಂಧಪಟ್ಟಂತೆ ಆ ಪಾರ್ಟ್ ಕೆಲಸ ಮಾಡ್ತಾರೆ ಎಂಟನೇ ಮನೆ ಓಕೆನಾ ಅಥವಾ ಎಂಟನೇ ಮನೇಲಿ ಏನಿರುತ್ತೆ ಅಂದರೆ ಅಲ್ಲಿ ಆಕ್ಸಿಜನ್ ಇರೋದಿಲ್ಲ ರಹಸ್ಯವಾಗಿರ್ತದೆ ಅಲ್ಲಿ ಚಂದ್ರ ಅಲ್ಲಿ ನೀಚನಾಗಿ ಬಿಡ್ತಾನೆ ಚಂದ್ರ ಬಲ ಕಳ್ಕೊಂಡ್ಬಿಡ್ತಾನೆ ಯಾವುದೇ ಪ್ಲಾನೆಟ್ಸ್ ಬಂದರೂ ಕೂಡ ಅದು ಟ್ರಾನ್ಸ್ಫಾರ್ಮೇಷನ್ಗೆ ಒಳಗಾಗುತ್ತೆ ಯಾವುದು ತನ್ನ ಬಲವನ್ನು ಕಳ್ಕೊಳ್ಳಿಕ್ಕೆ ಶುರು ಮಾಡುತ್ತೆ ಮೆಲ್ಲ 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 ತೋ ಈ ಪರಿಸ್ಥಿತಿ ಅಲ್ಲಿರುತ್ತೆ ಅಲ್ಲಿ ಬಹಳ ಸೀಕ್ರೆಟ್ಸ್ಗಳನ್ನು ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಮೇಷಲಗ್ನದ ಜಾತಕದವ್ರಿಗೆ ಏನು ಸೀಕ್ರೆಟ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಅವರು ಅವರ ಪಾರ್ಟ್ನರ್ನ ಕುಟುಂಬ ಇನ್ಲಾಸ್ ಯಾರಿದ್ದಾರೆ ಅವರ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಯಾರ ಜೊತೆಯೂ ಮಾತಾಡ್ಲಿಕ್ಕೆ ಹೋಗಬಾರ್ದು ಅವ್ರು ಸುಮ್ಮನೆ ಇರಬೇಕು ಆದಷ್ಟು ಮೌನವಾಗಿರಬೇಕು ಯಾರು ಇದು ಮೇಷಲಗ್ನದವ್ರಿಗೆ ಮಾತ್ರ ಓಕೆನಾ ಮೇಷಲಗ್ನದವರು ನಿಮ್ಮ ಇನ್ಲಾಸ್ ಯಾರಿದ್ದಾರೆ ಅವರ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಯಾರ ಜೊತೆಯೂ ಮಾತಾಡೋದು ಅದರ ಬಗ್ಗೆ ಜಿಕ್ರ ಮಾಡೋದು ಅಥವಾ ಅದರ ಬಗ್ಗೆ ಚರ್ಚೆ ಮಾಡೋದು ಅಥವಾ ಪಾರ್ಟ್ನರ್ ಜೊತೆನೇ ನಿಮ್ಮ ಅವರ ಮನೆಯವರ ಬಗ್ಗೆ ಚರ್ಚೆ ಮಾಡೋದು ಅಥವಾ ನಿಮಗೆ ಬಹಳಷ್ಟು ಹಾನಿಯನ್ನು ಉಂಟು ಮಾಡುವಂತಹ ಸಾಧ್ಯತೆಗಳು ಇದ್ದೇ ಇರ್ತವೆ ಅದರ ಜೊತೆಗೆ ನಿಮ್ಮ ಪಾರ್ಟ್ನರ್ನ ದುಡ್ಡಿನ ವಿಚಾರ ಅದರಲ್ಲಿ ತಲೆ ಹಾಕ್ಲಿಕ್ಕೆ ಹೋಗಬಾರ್ದು ಅದೇನಿದೆಯೋ ಇದೆ ಇಲ್ಲ ಅಂದರೂ ಪರವಾಗಿಲ್ಲ ಉಂಟು ಅಂದರೂ ಪರವಾಗಿಲ್ಲ ಅದರ ಬಗ್ಗೆ ಬೇರೆಯವ್ರ ಹೇಳ್ಕೊಳ್ಳೋದು ನನ್ನ ಗಂಡಂಥ ಹಣವೇ ಇಲ್ಲ ಹಣ ಕೊಡ್ತಾ ಇಲ್ಲ ತೊಂದರೆಗೇಟ್ ಮಾಡ್ತೋ ಇದೆಲ್ಲ ಹೇಳಿಕೊಳ್ಳೋದು ಬಹಳಷ್ಟು ತಪ್ಪಾಗುತ್ತೆ ಮೇಷ ಲಗ್ನದವ್ರಿಗೆ ಸೊ ಅವರು ಈ ಸೀಕ್ರೆಟರ್ನಲ್ಲಿ ಮೇಂಟೈನ್ ಮಾಡಿದಾಗ ಮೇ ಬಿ ನಿಮಗೆ ಆ ಎಂಟನೇ ಮನೆಯಿಂದ ಬರ್ತಕ್ಕಂಥ ಸಮಸ್ಯೆ ಏನು ಅದು ನಿವಾರಣೆ ಆಗುವುದೇ ಅಲ್ಲದೆ ಒಂದು ಒಳ್ಳೆ ರಿಸಲ್ಟನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರ ಅಂತ ಒಂದು ಇಂಡಿಕೇಶನ್ ಇದೆ ಸೊ ಇದನ್ನು ಮಾತ್ರ ಕಂಪಲ್ಸರಿಯಾಗಿ ನೀವು ಮಾಡಲೇಬೇಕಾದಂತಹ ಅನಿವಾರ್ಯತೆ ಉಂಟು ಅರ್ಥ ಮಾಡ್ಕೊಳ್ಳಿ ರೈಟ್ ತಾನೆ ಓಕೆನಾ ಸೊ ಯಾಕಂದರೆ ಆ ರಾಶಿ ನಿಮಗೆ ಇಂಡಿಕೇಶನ್ ಕೊಡ್ತಾ ಉಂಟು ನಾನು ಈ ಭಾವದಲ್ಲಿದ್ದೇನೆ ಹಾಗಾದರೆ ಈ ಭಾವದ ವಿಚಾರಗಳನ್ನು ಯಾರ ಜೊತೆ ಶೇರ್ ಮಾಡಬೇಡ ಬಹಳ ಗುಪ್ತವಾಗಿಟ್ಕೋ ಅಂತ ಅದು ಆಲ್ರೆಡಿ ಹೇಳ್ತಾ ಉಂಟು ಅದರಿಂದಾಗಿ ನೀವು ಅದನ್ನು ಬಹಳ ಗುಪ್ತ ರೀತಿಯಲ್ಲಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಉಂಟು ಅಂತ ಹೇಳ್ತೇನೆ ಅನ್ಯಥಾ ಕೆಲವೊಂದು ಬಾರಿ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ ನಿಮಗೂ ಗೊತ್ತಿರಲ್ಲ ಅದರ ಕಾರಣ ಏನು ಅಂತ ಸೊ ವಿಚಲಿತರಾಗಿ ಬಿಡ್ತೇವೆ ಅಕ್ಕಪ್ಪ ಸಮಸ್ಯೆ ಬಾರಿ ಬಾರಿ ಕ್ರಿಯೇಟ್ ಸೊ ನೀವು ನಿಮ್ಮ ಇನ್ಲಾಸ್ ಬಗ್ಗೆ ಹೇಳೋದನ್ನೇ ನಿಲ್ಲಿಸಿಬಿಟ್ಟಾಗ ಅಥವಾ ನಿಮ್ಮ ಪಾರ್ಟ್ನರ್ನ ದುಡ್ಡು ಏನಿದೆ ಹಣಕಾಸು ಏನಿದೆ ಅದರ ಬಗ್ಗೆ ನೀವು ಮಾತಾಡೋದನ್ನು ನಿಲ್ಲಿಸಿಬಿಟ್ಟಾಗ ಮೇ ಬಿ ನಿಮಗೆ ಆ ಒಂದು ಏನೆಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ತೊಂದರೆಗಳು ಕ್ರಿಯೇಟ್ ಅದರಿಂದ ರಿಲೀಫ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಇರ್ತೇ ಇರ್ತವೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ನೆಕ್ಸ್ಟ್ ಬಂದ್ಬೇಡ ವೃಷಭ ಲಗ್ನ ಓಕೆನಾ ಈ ವೃಷಭ ಲಗ್ನದವ್ರಿಗೆ ಏನಾಗುತ್ತೆ ಇವರಿಗೆ ಇವರ ಮದುವೆ ವಿಚಾರಗಳು ಓಕೆ ಇವರ ಮದುವೆ ವಿಚಾರಗಳನ್ನ ಯಾವುದೇ ಕಾರಣಕ್ಕೂ ಯಾರ ಜೊತೆನೂ ಶೇರ್ ಮಾಡಬಾರದು ಅಂತ ಒಂದು ಇಂಡಿಕೇಶನ್ ಇದೆ ಅರ್ಥ ಆಗುತ್ತೆ ನಿಮಗೆ ಮದುವೆ ವಿಚಾರಗಳು ಇವರ ಪಾರ್ಟ್ನರ್ಶಿಪ್ ನ ವಿಚಾರ ಮದುವೆ ವಿಚಾರ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನ ವಿಚಾರ ಡೈಲಿ ಸೋರ್ಸ್ ಆಫ್ ಇನ್ಕಮ್ ನ ವಿಚಾರ ಇದನ್ನ ಯಾರ ಜೊತೆ ಶೇರ್ ಮಾಡಬಾರದು ಮದುವೆ ವಿಚಾರ ಅಂತೂ ಬಹಳ ವಿಶೇಷ ರೀತಿಯಲ್ಲಿ ಶೇರ್ ಮಾಡಬಾರ್ದು ಯಾಕಂದ್ರೆ ವೃಷಭ ಲಗ್ನದವರಿಗೆ ಮದುವೆ ವಿಚಾರದಲ್ಲಿ ಯಾವಾಗಲೂ ಸಮಸ್ಯೆಗಳು ಇದ್ದೇ ಇರ್ತವೆ ನಿಮ್ಮ ಪಾರ್ಟ್ನರ್ ಯಾರು ಬಂದಿರ್ತಾರೆ ಇರಿಟೇಟ್ ಮಾಡ್ತಾನೆ ಇರ್ತಾರೆ ಮಾತಿನ ಮುಖಾಂತರ ಕೃತಿಯ ಮುಖಾಂತರ ತೊಂದರೆಯನ್ನು ಒಂದು ಇಂಡಿಕೇಶನ್ ಇದೆ ಬಟ್ ಈ ವಿಚಾರವನ್ನು ನೀವು ಹೊರಗಡೆ ಯಾರ ಜೊತೆ ಶೇರ್ ಮಾಡುವ ಹಾಗಿಲ್ಲ ನನ್ನ ಗಂಡ ಇಲ್ಲ ಹೆಂಡತಿ ಸರಿ ಇಲ್ಲ ಹಾಗೆ ಇರಿಟೇಟ್ ಮಾಡ್ತಾರೆ ತುಂಬಾ ತೊಂದರೆ ನಿಮ್ಗೆ ಏನಾಗುತ್ತೆ ಎಲ್ಲೊಂದ್ ಕಡೆ ಬಹಳ ದೊಡ್ಡ ಮಟ್ಟಿಗೆ ಹಾನಿಯಾಗುವಂತ ಎಲ್ಲ ಸಾಧ್ಯತೆಗಳು ಜಾತಕದಲ್ಲಿ ಇದ್ದೇ ಇರ್ತವೆ ಆದಷ್ಟು ಅದನ್ನು ಸೀಕ್ರೆಟ್ ಆಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಗುಪ್ತ ರೀತಿಯಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆಗೇನಾಗುತ್ತೆ ನಿಮಗೆ ಆ ಮ್ಯಾಪ್ ಮ್ಯಾರಿಡ್ ಲೈಫಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಡೈಲಿ ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಇದು ಬಹಳ 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 ಫೇವರ್ ಆಫ್ ದ ರಿಸಲ್ಟ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದು ಇದನ್ನು ನೋಡಿ ಇದೆಲ್ಲ ಏನಿರ್ತದೆ ಇದೆಲ್ಲ ಬಹಳ ಸೀಕ್ರೆಟ್ ಆಗಿರುವಂಥ ಮಾತು ಇದನ್ನು ಬಹಳ ಯಾರೆಲ್ಲ ಇದನ್ನು ಫಾಲೋ ಮಾಡ್ತಾರೆ ಲೈಫನ್ನೇ ಗೆದ್ದು ಬಿಡ್ತಾರೆ ತುಂಬ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅವರ ಪಾಲಿಗೆ ಓಕೆ ಗೊತ್ತಾಯಿತು ನೆಕ್ಸ್ಟ್ ಬಂದ್ ಮೇಡಮ್ ಮಿಥುನ ಲಗ್ನದವರು ಓಕೆ ಮಿಥುನ್ ಲಗ್ನದವ್ರಿಗೆ ಯಾವುದನ್ನು ಸೀಕ್ರೆಟ್ ಆಗಿ ಇಟ್ಕೊಳ್ಬೇಕು ನಿಮ್ಮ ಸಾಲದ ವಿಚಾರ ಏನೇ ನಿಮ್ಮ ಸಾಲದ ವಿಚಾರ ಉಂಟು ಯಾರ ಜೊತೆ ಸಾಲ ಅದರ ವಿಚಾರ ಶತ್ರು ಕಾಟದ ವಿಚಾರಗಳನ್ನು ನೀವು ಬಹಳ ಸೀಕ್ರೆಟ್ ಇಟ್ಕೊಳ್ಬೇಕು ಇನ್ನು ಏನು ಕೆಲಸ ಮಾಡ್ತಾ ಇದ್ರೆ ಆ ಕೆಲಸದ ಆ ಕೆಲಸಕ್ಕೆ ಸಂಬಂಧಪಟ್ಟದೆ ನಿಮ್ಮಲ್ಲಿ ಏನೇ ನೀವು ಅಥವಾ ಎಷ್ಟು ಸ್ಯಾಲ್ರಿ ಬರುತ್ತೆ ಇದರ ಬಗ್ಗೆ ಯಾರಿಗೆ ಸೇವೆ ಕೊಡ್ತಾ ಇದ್ರ ಅದರ ವಿಚಾರದಲ್ಲಿ ಬಹಳ ಸೀಕ್ರೆಟ್ ಅನ್ನು ಸೀಕ್ರೆಟನ್ನು ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಉಂಟು ಯಾವುದೇ ಕಾರಣಕ್ಕೂ ಶತ್ರುಗಳ ಬಗ್ಗೆ ಮತ್ತೊಬ್ಬರ ಜೊತೆ ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ ನಿಮ್ಮ ಸಾಲದ ಬಗ್ಗೆ ಮತ್ತೊಬ್ಬರ ಜೊತೆ ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ ನಿಮಗೆ ಏನು ಅನಾರೋಗ್ಯ ಕ್ರಿಯೇಟ್ ಆಗಿದೆ ಅದರ ಬಗ್ಗೆ ಕೂಡ ಬೇರೆ ಜೊತೆ ಶೇರ್ ಮಾಡಬೇಡಿ ಡೈರೆಕ್ಟ್ ಶೇರ್ ಯಾರ ಜೊತೆ ಮಾಡಿ ಡಾಕ್ಟರ್ ಜೊತೆ ಮಾಡಿ ನಮಗಿಂದ ಸಮಸ್ಯೆ ಸಮಸ್ಯೆ ಅದಕ್ಕೆ ಏನು ಮಾಡಬೇಕು ಮಾಡಬೇಕು ಅಷ್ಟೇ ಬೇರೆಯವ್ರ ಜೊತೆ ಯಾರ ಜೊತೆ ಇದನ್ನು ಶೇರ್ ಮಾಡುವ ಹಾಗಿಲ್ಲ ಒಂದು ವೇಳೆ ಶೇರ್ ಮಾಡಿದ್ರೆ ಏನಾಗುತ್ತೆ ನಿಮ್ಮ ಶತ್ರುಕಾಟನು ಹೆಚ್ಚಾಗಬಹುದು ಅಥವಾ ನಿಮಗೆ ಸಾಲದ ಸಮಸ್ಯೆನು ಹೆಚ್ಚಾಗಬಹುದು ಅಥವಾ ನಿಮಗೆ ಅನಾರೋಗ್ಯ ವಿಪರೀತ ರೀತಿಯಲ್ಲಿ ಕಾಡಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಈ ಒಂದು ವಿಚಾರವನ್ನು ಬಹಳ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಅದಕ್ಕೋಸ್ಕರ ಹೇಳ್ತೇನೆ ಮಿಥುನ ಲಗ್ನರು ಬಹಳ ಜಾಗೃತರಾಗಿರಿ ತೊ ಯಾವುದೇ ಕಾರಣ ಕೂಡ ನಿಮ್ಮ ಆರೋಗ್ಯದ ವಿಚಾರವನ್ನು ಶೇರ್ ಮಾಡಬೇಡಿ ಅಂತ ಹೇಳ್ತೇನೆ ಅನ್ಯಥಾ ಸಮಸ್ಯೆಗಳು ಜಾಸ್ತಿನೇ ಕ್ರಿಯೇಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಜಾತಕ ಅಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಕಂಡು ಬರಲಿಕ್ಕೆ ಶುರುವಾಗ್ತವೆ ಅದನ್ನು ಮೇಂಟೈನ್ ಮಾಡಿದಾಗ ಏನಾಗುತ್ತೆ ನೋಡಿ ಮಿಥುನ್ ಲಗ್ನದವರಿಗೆ ಅನಾರೋಗ್ಯ ಕಾಡ್ತು ಅಂತ ಇಟ್ಕೊಳ್ಳೋಣ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅಂತಂದ್ರೆ ಕ್ರೋನಿಕಿಗೆ ಹೋಗುತ್ತೆ ಓಕೆನಾ ಕ್ರೋನಿಕ್ ಡಿಸೀಸ್ ಶುರುವಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ಸಾಲದ ಸಮಸ್ಯೆ ಬಂದ್ರೂ ಕೂಡ ಅದು ಕ್ರೋನಿಕಿಗೆ ಹೋಗುತ್ತೆ ತೀರಿಸ್ಲಿಕ್ಕೆ ಆಗಲ್ಲ ದೊಡ್ಡ ಮಟ್ಟಿಗೆ ಇರ್ತದೆ ಸಾಧಾರಣ ಮಟ್ಟಿಗೆ ಇರಲ್ಲ ನಿಮ್ಮ ಪುಣ್ಯ ಏನೋ ಇರಬೇಕು ಅಥವಾ ಗುರುವಿನ ದೃಷ್ಟಿ ಚೆನ್ನಾಗಿರಬೇಕು ಜಾತಕದಲ್ಲಿ ಗುರುವಿನ ಒಂದು ಅನುಗ್ರಹ ತುಂಬಾ ಚೆನ್ನಾಗಿ ಆವಾಗ ಹೋಗಿ ನಿಮ್ಮ ಸಾಲವನ್ನು ತೀರಿಸ್ತೀರಾ ಅನ್ಯತಾ ಆಗುದಿಲ್ಲ ದೊಡ್ಡ ಮಟ್ಟಿಗೆ ಸಾಲ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಳ್ಬೇಕು ಮಿಥುನ್ ಲಗ್ನದವರು ಓಕೆನಾ ಆನಂತರ ಶತ್ರುಘಾಟ ಬಂದರೂ ಕೂಡ ದೊಡ್ಡ ಮಟ್ಟದಲ್ಲಿ ಶತ್ರುಘಾಟ ಬರುತ್ತೆ ಸಣ್ಣ ಮಟ್ಟಿನಲ್ಲಿ ಎಂದು ಬರೋದಿಲ್ಲ ಅದು ಓಕೆ ಅವರು ತುಂಬಾ ಹಾನಿಯನ್ನು ಉಂಟು ಮಾಡಲಿಕ್ಕೆ ನೋಡ್ತಾರೆ ಅದು ಅದಕ್ಕೋಸ್ಕರ ನೀವು ನಾನು ಹೇಳಿದ ಸೀಕ್ರೆಟ್ಸ್ಗಳನ್ನು ಮೇಂಟೈನ್ ಮಾಡಿದಾಗ ಏನಾಗುತ್ತೆ ನೀವೇ ಹೋರಾಟ ಅದರ ಜೊತೆಗೆ ಅಥವಾ ಅದರ ಅವಶ್ಯಕತೆ ಯಾರಿಗೂ ಅದು ಯಾರ ಜೊತೆ ಶೇರ್ ಮಾಡಿಕೊಂಡಾಗ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಶತ್ರು ಕಾಟ ಇದೆ ಅವರೇನೋ ತೊಂದರೆ ಕ್ರಿಯೆಟ್ ಮಾಡಿದ್ದಾರೆ ನಿಮಗೆ ಅದರಲ್ಲಿ ರಿಲೀಫ್ ಬೇಕು ಈಗ ನೀವು ಲಾಯರ್ ಜೊತೆ ಮಾತಾಡ್ಬೋದು ಕಂಪ್ಲೇಂಟ್ ಮಾಡ್ತೀರಾ ಲಾಯರ್ ಜೊತೆ ಮಾತಾಡ್ಬೋದು ಪೊಲೀಸ್ ಸ್ಟೇಷನಲ್ಲಿ ಮಾತಾಡ್ಬೋದು ಆ ವಿಷಯ ಬೇರೆ ಬಟ್ ನಿಮ್ಮ ಸ್ನೇಹಿತರ ವಲಯದಲ್ಲಿ ಮನೆಯಲ್ಲಿ ಕುಟುಂಬ ವರ್ಗದಲ್ಲಿ ಅದನ್ನೆಲ್ಲ ಮಾತಾಡಿಕೊಳ್ಳುವ ಮಾತಾಡಿಕೊಂಡ್ರೆ ಅಥವಾ ಅದನ್ನು ಶೇರ್ ಮಾಡಿದರೆ ಮೇ ಬಿ ನಿಮ್ಗೆ ಅಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಜಾಸ್ತಿ ಆಗ್ಬೋದೇ ವಿನಃ ಯಾವುದೇ ಕಾರಣಕ್ಕೂ ಕಡಿಮೆ ಆಗುವಂತ ಸಾಧ್ಯತೆಗಳು ಇಲ್ವೇ ಇಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ನಮಸ್ತೆ ಯಾರು ಮಾತಾಡಿದ್ರಿ ನಮ್ಮ ಹುಟ್ಟಿದ ದಿನಾಂಕ Hello. Hello. Okay. ನೆಟ್ವರ್ಕ್ ಪ್ಲೇಸ್ಗೆ ಬಂದು ದಯವಿಟ್ಟು ಮಾತಾಡಿ ಎಲ್ಲರೂ ಕೂಡ ಮಾತಾಡುವವರು ಶೇ ಓಕೆ ಎಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ ಮಾತು ಕೇಳಿಸ್ದಲ್ಲಿ ಏನಿಲ್ಲ ಮತ್ತೊಂದೇನಂದರೆ ನೀವು ಟಿ ವಿಯನ್ನು ಚಾಲು ಮಾಡಿಟ್ಟಿರ್ತೀರ ಹಿಂದ್ಗಡೆಯಿಂದ ಬ್ಯಾಕ್ ಗ್ರೌಂಡಲ್ಲಿ ಸೌಂಡ್ ಬರ್ತಾ ಇರ್ತದೆ ಸೊ ನೀವು ಅದನ್ನು ನೋಡ್ಕೊಂಡು ಮಾತಾಡ್ತೀರಾ ಕೂಡ ಎಂದ ಡಿಸ್ಟರ್ಬೆನ್ಸ್ ಆಗುತ್ತೆ ಓಕೆ ಗೊತ್ತಾಯಿತು ಒಂದು ಇಟ್ಕೊಳ್ತೇನೆ ಸೊ ಮಿಥುನ್ ಲಗ್ನದವ್ರ ವಿಷಯ ಗೊತ್ತಾಯ್ತು ನಿಮಗೆ ಮಿಥುನ ಲಗ್ನದವ್ರು ಯಾವುದನ್ನು ಮೇಂಟೈನ್ ಮಾಡಬೇಕು ಯಾವುದನ್ನು ಸೀಕ್ರೆಟ್ ಮೇಂಟೈನ್ ಮಾಡಬೇಕು ಅದೇ ರೀತಿ ಕರ್ಕಾಟಕ ಲಗ್ನದವರು ಕರ್ಕಾಟಕ ಲಗ್ನದವರು ಏನನ್ನು ಮೇಂಟೈನ್ ಮಾಡಬೇಕು ನಾನು ಹೇಳ್ತೀನಿ ನಿಮ್ಮ ವಿದ್ಯೆಯನ್ನು ಮೇಂಟೈನ್ ಮಾಡಿ ವಿದ್ಯೆಯ ವಿಚಾರನ ಯಾರ ಜೊತೆ ಹೇಳ್ಕೊಳ್ಬೇಡಿ ಎಲ್ಲಿವರೆಗೆ ನಿಮಗೂ ಕಲಾತಾಗೋದಿಲ್ಲ ಅಲ್ಲಿವರಿಗೆ ವಿದ್ಯೆ ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಅದರ ಜೊತೆಗೆ ನಿಮ್ಮ ಸ್ನೇಹಿತರ ವಿಚಾರದಲ್ಲಿ ಯಾರ ಜೊತೆಗೂ ಜಿಕ್ರ ಮಾಡಬೇಡಿ ಸ್ನೇಹಿತರ ವಿಚಾರದಲ್ಲಿ ಯಾರ ಜೊತೆಗೆ ಹೇಳಲಿಕ್ಕೆ ಹೋಗ್ಬೇಡಿ ಆನಂದ್ರೆ ನಿಮ್ಮ ಪ್ರೀತಿ ಪ್ರೇಮ ಅದು ಹೇಗೋ ಗುಪ್ತ ರೀತಿಯಲ್ಲಿ ಇಟ್ಕೊಂಡಿರ್ತೀರಾ ಅದು ಕೂಡ ಗುಪ್ತ ರೀತಿಯಲ್ಲಿ ಇರಬೇಕಾಗುತ್ತೆ ಅನ್ಯಾ ಅದರಲ್ಲಿ ಕೂಡ ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆನೇ ಕ್ರಿಯೇಟ್ ಆಗ್ಬೋದು ನಿಮಗೆ ನಮ್ಮ ಕರ್ಕಟಕ ಲಗ್ನದವ್ರಿಗೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಕರ್ಕಟಕ ಲಗ್ನದವ್ರಿಗೆ ಯಾವುದೇ ಕಾರಣಕ್ಕೂ ನೋಡಿ ಹೇಳ್ತೇನೆ ನಿಮ್ಮ ಸ್ನೇಹಿತರ ವಿಚಾರ ಮತ್ತೊಬ್ಬ ಸ್ನೇಹಿತರ ಬಗ್ಗೆ ಹೇಳುವುದಾಗಲಿ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೀವು ಮಾತಾಡೋದಾಗಲಿ ಇದು ದೊಡ್ಡ ಮಟ್ಟಿಗೆ ತೊಂದರೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ರಿಯೇಟ್ ಮಾಡ್ತೇನೆ ಇಂಡಿಕೇಶನ್ ಉಂಟಲ್ಲವಾ ಇದನ್ನು ಅರ್ಥ ಮಾಡಬೇಕು ನೀವು ಎಷ್ಟು ಸೀಕ್ರೆಟನ್ನು ಮೇಂಟೈನ್ ಮಾಡ್ತೀರಾ ನಿಮ್ಮ ಪ್ರೀತಿ ಪ್ರೇಮ ಸ್ನೇಹಿತರು ವಿದ್ಯೆ ಇದರ ವಿಚಾರದಲ್ಲಿ ಅವಾಗ ಏನಾಗುತ್ತೆ ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ ಅವಾಗ ಏನಾಗುತ್ತೆ ವಿದ್ಯೆಯಲ್ಲಿ ಕೂಡ ಸಕ್ಸಸ್ ಆಗುತ್ತೆ ನಿಮ್ಗೆ ಏನು ಅಚೀವ್ ಮಾಡಬೇಕು ಅದು ಕೂಡ ನಿಮ್ಮ ಪಾಲಿಗೆ ಬರುತ್ತೆ ಹೊಟ್ಟೆ ಸಂಬಂಧ ತೊಂದರೆ ಇದ್ರೂ ನಿವಾರಣೆ ಆಗುತ್ತೆ ತಾಯಿಯ ಕುಟುಂಬದಲ್ಲಿದ್ದ ಪ್ರಾಬ್ಲಮ್ ಕೂಡ ನಿವಾರಣೆ ಆಗುತ್ತೆ ಅದರ ಜೊತೆಗೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಇನ್ಕಮ್ ಕೂಡ ಚೆನ್ನಾಗಿರ್ತದೆ ಸೊ ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಂಡು ನೀವು ಅದನ್ನ ಆ ಸೀಕ್ರೆಟ್ಸ್ ಅನ್ನು ಮೇಂಟೈನ್ ಮಾಡಿದಾಗ ಒಂದೊಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಓಕೆ ತೋ ಗೊತ್ತಾಯ್ತೀಗು ಕರ್ಕಾಟಕ ಲಗ್ನ ಓಕೆ ಸೊ ಅರ್ಥ ಮಾಡ್ಕೊಳ್ಳಿ ತೋ ನಿಮ್ಮ ಸ್ನೇಹಿತರು ನಿಮ್ಮ ಎಜುಕೇಷನ್ ನಿಮ್ಮ ಪ್ರೀತಿ ಪ್ರೇಮ ಇದರ ಬಗ್ಗೆ ಬಹಳ ಸೀಕ್ರೆಟ್ ಅಂತ ಸೀಕ್ರೆಟನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತೊ ನೋಡಿ ಲೈಫ್ ನೋಡಿ ನಾನು ಏನು ಹೇಳ್ತಾ ಇದ್ದೀನಿ ಗೊತ್ತಾ ತೋ ನಾನು ಹೇಳುವಂಥ ಟೆಕ್ನಿಕ್ಸನ್ನು ಫಾಲೋ ಮಾಡಿದಾಗ ಲೈಫಲ್ಲಿ ಅದು ಯಾವ ಮಟ್ಟಿಗೆ ಅಚೀವ್ಮೆಂಟ್ ಬೇಕು ಅದು ಸಿಗುತ್ತೆ ಒಂದು ವೇಳೆ ನಾನು ಹೇಳಿದ ಕಡೆಯಲ್ಲಿ ನೀವೇನಾದರೂ ಸೀಕ್ರೆಟ್ಸನ್ನು ಮೇಂಟೈನ್ ಮಾಡಿಲ್ಲ ಅಂದಾಗ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನೀವು ಅದನ್ನು ಡಾಮಾಡೋಲ್ ಮಾಡಿಬಿಟ್ರಿ ಈಗ ಅಲ್ವಾ ಡಾಡೋಲ್ ಮಾಡಿಬಿಟ್ರಿ ನಾನು ಇಂಥವ್ರನ್ನ ಪ್ರೀತಿಸ್ತೇನೆ ಅದು ಮದುವೆ ಆಗ್ತೇನೆ ಅವ್ರ ಜೊತೆಗೆ ನಾನು ಇಂಥದ್ದನ್ನು ಕಲಿತೇನೆ ಎಲ್ಲ ಏನೂ ಆಗಿಲ್ಲ ಅಷ್ಟೊಳಗೇನೆ ಎಲ್ಲ ಎಲ್ಲ ರೀತಿಯಲ್ಲಿ ಕೂಡ ಹೇಳೋಕ್ಕೆ ಶುರು ಮಾಡಿದ್ರು ಅಷ್ಟೊಳಗೆ ಎಲ್ಲ ರೀತಿಯಲ್ಲಿ ಕೂಡ ನೀವು ಹೇಳೋಕ್ಕೆ ಶುರು ಮಾಡಿದ್ರೆ ಅಂದಾಗ ಅದು ಪ್ರಾಬ್ಲಮನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿಯೇ ಮಾಡ್ತೆ ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ನೆಕ್ಸ್ಟ್ ಬಂದು ಮೇಡಮ್ ಸಿಂಹ ಲಗ್ನದವ್ರಿಗೆ ರೈಟ್ ತಾನೇ ಲಗ್ನದವ್ರು ಏನು ಮಾಡಬೇಕಂದ್ರೆ ನೀವು ಯಾವುದೋ ಸೀಕ್ರೆಟನ್ನು ಮೇಂಟೈನ್ ಮಾಡಬೇಕು ನಾನು ಹೇಳ್ತೀನಿ ನಿಮ್ಮ ತಾಯಿ ವಿಚಾರ ಓಕೆನಾ ಒಂದೇದಾಗಿ ಎರಡನೇದಾಗಿ ನಿಮ್ಮ ಮನೆ ವಿಚಾರ ಭೂಮಿ ವಿಚಾರ ಅಲ್ವಾ ಆನಂತರ ನಿಮ್ಮ ವಾಹನದ ವಿಚಾರ ಏನೇ ಸುಖಕ್ಕೆ ಸಂಬಂಧಪಟ್ಟದ್ದ ವಿಚಾರಗಳೇನು ಈಗ ಎಣಿಸ್ಕೊಳ್ಳಿ ಮನೆ ಮಾಡಲಿಕ್ಕಿದೆ ಒಂದಷ್ಟು ಜನರ ಜೊತೆ ಹೇಳ್ಕೊಳ್ಳು ನಾನು ಮನೆ ಮಾಡ್ತೇನೆ ಮನೆ ಮಾಡ್ತೇನೆ ಅದು ಮನೆ ಈಗ ಡೆಮಾಲಿಷ್ ಮಾಡಿ ಕಟ್ಟಲಿಕ್ಕೆ ಉಂಟು ನಮಗೆ ಮಾತುಕತೆ ನಡೀತಾವೆ ತೊ ಈ ರೀತಿಯಾಗಿ ನೀವೇನಾದರೂ ಹೇಳುವುದಲ್ವಾ ಮನೆ ಇನ್ನೇನೋ ಮಾಡಬೇಕು ನೀವು ಅಲ್ವಾ ತೊ ಈಗಾಗಲೇ ಅದರ ಬಗ್ಗೆ ಡಂಗುರ ಏನಾಗುತ್ತೆ ಮೇ ಬಿ ನಿಮಗೆ ಮನೆನೂ ಆಗಲಿಕ್ಕೆ ಬಿಡಲ್ಲ ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಇದ್ದೇ ಇರ್ತವೆ ಶತ್ರುಕಾಟ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಒಂದಷ್ಟು ಜನ ಅದರ ಬಗ್ಗೆ ನೆಗ್ಲೆ ನೆಗ್ಲೆಕ್ಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಜೊತೆಗೆ ನಿಮಗೆ ಶಾಪ್ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಅಥವಾ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಆಗುತ್ತೆ ಸೊ ಇದನ್ನು ಅರ್ಥ ಮಾಡಿಕೊಂಡಾಗ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಸಿಂಹಲಗದ ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಯಾವಾಗ ಭೂಮಿ ಮಾಡ್ತೀರಾ ಮನೆ ಮಾಡ್ತೀರಾ ವಾಹನ ತಗೊಳ್ತೀರಾ ಇದರ ಬಗ್ಗೆ ಮೊತ್ತ ಮೊದಲನೇದಾಗಿ ಯಾರ ಜೊತೆಯೂ ಹೇಳಲಿಕ್ಕೆ ಹೋಗಬೇಡಿ ಸೀಕ್ರೆಟ್ಸನ್ನು ಮೇಂಟೈನ್ ಮಾಡಿ ಎಲ್ಲ ಆದ ನಂತರ ಅವ್ರಿಗೆ ಹೇಗೂ ಗೊತ್ತಾಗದೆ ನೀವು ಹೇಳಬೇಕಾದಂತಹ ಅಗತ್ಯ ಖಂಡಿತ ಇಲ್ಲ ಅಂತ ಹೇಳ್ತೇನೆ ಕರೆ ಹೇಳಿದರೆ ಜಸ್ಟ್ ಮಾತಾಡಬೇಡ ಹಲೋ 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 ಯಾರು ಕಾನ್ಸಂಟ್ರೇಷನೇ ಮಾಡಲ್ಲ ಅಲ್ವಾ ಒಂದು ಟಿ ವಿಗೆಲ್ಲ ಕಾಲ್ ಮಾಡಿ ಸುಮ್ಮನೆ ಇದು ಬಿಡ್ತಾರೆ ಓಕೆ ಮಾತು ನಾನು ಮಾತಾಡಿದ್ದು ಕೇಳಿಸ್ತಾ ಇಲ್ಲ ಅವ್ರು ಏನು ಹೇಳ್ತಾರೆ ನನಗೂ ಕೇಳಿಸ್ತಲ್ಲ ಇದು ಪರಿಸ್ಥಿತಿ ನೀವೇ ಇರಲಿ ಅಥವಾ ಲಗ್ನದವರು ಯಾವತ್ತೂ ಕೂಡ ನಿಮ್ದೊಂದು ಮನೆ ಆಗಿಲ್ಲ ವಾಹ್ ಜಾಗ ಆಗಿಲ್ಲ ಅಥವಾ ಜಾಗ ಮಾಡಬೇಕು ಮನೆ ಮಾಡಬೇಕಂದಾಗ ದಯವಿಟ್ಟು ಇದರ ಬಗ್ಗೆ ಯಾರ ಜೊತೆ ಕೂಡ ನೀವು ಆ ಸೀಕ್ರೆಟ್ಸನ್ನು ಸೀಕ್ರೆಟ್ಸನ್ನು ಮೇಂಟೈನ್ ಮಾಡಿ ಯಾರ ಜೊತೆ ಕೂಡ ಅದನ್ನು ಶೇರ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಆ ನೀವೆಲ್ಲ ಮಾಡಿದ ನಂತರ ಅವ್ರಿಗೆ ಹೇಗೂ ಗೊತ್ತಾಗುತ್ತೆ ಅದರಿಂದ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ ಅನ್ಯತೆ ಏನಾಗುತ್ತೆ ನಿಮಗೆ ಮನೆ ಮಾಡಲಿಕ್ಕೇ ಬಿಡಲ್ಲ ನಿಮಗೆ ಮನೆಯೇ ಆಗಲ್ಲ ಮನೆ ಮಾಡಲಿಕ್ಕೆ ಬಿಡಲ್ಲ ವಾಹನ ತಗೊಳ್ಳಿಕ್ಕೆ ಬಿಡಲ್ಲ ಜಾಗ ಮಾಡಲಿಕ್ಕೆ ಬಿಡಲ್ಲ ಮನೆ ಬಿಲ್ಡಪ್ ಮಾಡಲಿಕ್ಕೆ ಬಿಡಲ್ಲ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಅದು ಬಿಡುವುದಿಲ್ಲ ಅಂತಲೇ ಒಡಿಕೇಶನ್ ಇದೆ ಬಹಳ ಸೀಕ್ರೆಟ್ ಮೇಂಟೈನ್ ಮಾಡುದು ಅತಿ ಆಗತ್ತೆ ಅಂತ ಹೇಳಿದ್ರೆ ಮಾಡಿದಾಗ ಮೇ ಬಿ ಸಿಂಹ ಲಗ್ನದವ್ರಿಗೆ ಮನೆ ವಿಚಾರ ಭೂಮಿ ವಿಚಾರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ತನ್ನಿಂದಾನೆ ಆಟೋಮೆಟಿಕ್ಲಿ ದೂರ ಆಗುವಂತ ಎಲ್ಲ ಸಾಧ್ಯತೆಗಳು ಇದ್ದೇ ಓಕೆ ಗೊತ್ತಾಯ್ತು ನೆಕ್ಸ್ಟ್ ಬಂದ್ ಮೇಡಮ್ ನಮ್ಮ ಕನ್ಯಾ ಲಗ್ನದವರು ಕನ್ಯಾ ಲಗ್ನದವ್ರ ಏನ್ ಮಾಡ್ಬೇಕಂದ್ರೆ ಒಂದನೇದಾಗಿ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮಗೆ ಒಡ ಹುಟ್ಟಿದವರ ಮುಖಾಂತರ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಒಡ ಹುಟ್ಟಿದವರ ಮುಖಾಂತರ ಏನಾದರೂ ತೊಂದರೆಗಳು ಅವರಿಂದ ಸಮಸ್ಯೆಗಳು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿ ಆಗ್ತವೆ ನೋಡಿ ಸಿಂಹ ಲಗ್ನದವ್ರಿಗೆ ಏನು ಗೊತ್ತಾ ಸಿಂಹ ಲಗ್ನದವ್ರಿಗೆ ತಾಯಿ ಮುಖಾಂತರನೇ ಕೆಲವೊಮ್ಮೆ ಸಮಸ್ಯೆ ಇರ್ತದೆ ತಾಯಿನೇ ಇರಿಟೇಟ್ ಮಾಡಿರ್ತಾರೆ ತಾಯಿನೇ ನಿಮಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಯಾವುದೋ ಒಂದು ಕಾರಣಕ್ಕೆ ರೈಟ್ ತಾನೆ ಅದೇ ವೃಷ್ಟಿಕ ಅದೇ ಕನ್ಯಾ ಲಗ್ನಕ್ಕೆ ಏನಾಗುತ್ತೆ ನಿಮ್ಮ ಒಡ ಹುಟ್ಟಿದವರು ಯಾರು ಇರ್ತಾರೆ ಅವರ ಮುಖಾಂತರನೇ ಕೆಲವೊಮ್ಮೆ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳಿದ್ದೇ ಇರ್ತವೆ ನಾನು ನೋಡಿದ ಪ್ರಕಾರ ಕನ್ಯಾ ಲಗ್ನದವರಿಗೆ ಅವರ ಒಡ ಜೊತೆಗೆ ಏನೊಂದು ಬಾಂಧವ್ಯ ಇರಬೇಕು ಅದು ಒಳ್ಳೆ ರೀತಿಯಲ್ಲಿ ಇರುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ನಿಮ್ಮ ಒಡ ಹುಟ್ಟಿದವರ ವಿಚಾರಗಳನ್ನು ಕನ್ಯಾ ಲಗ್ನದವರು ಯಾರ ಜೊತೆಯೂ ಶೇರ್ ಮಾಡಬೇಡಿ ಅವರ ಬಗ್ಗೆ ಮಾತಾಡಬೇಡಿ ಓಕೆನಾ ಅವನು ಹಾಗೆ ಇವನು ಹೀಗೆ ಅವ್ನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ತೊಂದರೆ ಕೊಟ್ಟುಬಿಟ್ಟ ಸಮಸ್ಯೆ ಇತ್ತು ಅದು ಬೇಕಾಗಿಲ್ಲ ಅಂತ ಹೇಳ್ತಾರೆ ಸೊ ಅವರನ್ನು ಅವರಷ್ಟಕ್ಕೆ ಬಿಟ್ಟುಬಿಡಿ ನೀವು ನಿಮ್ಮಷ್ಟಕ್ಕೆ ಇರಿ ಅಂತ ಹೇಳ್ತೇನೆ ಆನಂತರ ಅಕ್ಕಪಕ್ಕದ ಮನೆಯವ್ರ ಜೊತೆ ಕೂಡ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ಯಾವುದೇ ಕಾರಣಕ್ಕೂ ಯಾವುದನ್ನು ಕೂಡ ಹೇಳಲಿಕ್ಕೆ ಹೋಗ್ಬೇಡಿ ಅದರಲ್ಲಿ ಮುಖ್ಯವಾಗಿ ಏನು ಹೇಳಬಾರ್ದು ಮುಖ್ಯವಾಗಿ ಏನು ಹೇಳಬಾರ್ದೆ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಏನು ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಾ ಅದರ ಬಗ್ಗೆ ನೀವು ಮಾತಾಡಲಿಕ್ಕೆ ಹೋಗಬೇಡಿ ಆನಂತರ ಯಾರಾದರೂ ಬುಕ್ಸ್ ಬರಿತಾ ಇದ್ದೀರ ಅಥವಾ ಬುಕ್ಸ್ ಬರಿಯುವಾಗೆ ಕೂಡ ಮಾತಾಡಲಿಕ್ಕೆ ಹೋಗಬೇಡಿ ಆನಂದ್ರೆ ಏನು ಡಾಕ್ಯುಮೆಂಟರಿ ರೀತಿಯಲ್ಲಿ ನೀವು ಏನಾದರೂ ಪ್ರೊಸೀಡ್ ಆಗ್ತಾ ಇದ್ದೀರಾ ಅದರ ಬಗ್ಗೆ ಮಾತಾಡಲಿಕ್ಕೆ ಹೋಗಬೇಡಿ ಏನು ಕಮ್ಯುನಿಕೇಟ್ ಮಾಡ್ತೀರಾ ಅದರ ಬಗ್ಗೆ ಮಾತಾಡಲಿಕ್ಕೆ ಹೋಗಬೇಡಿ ಅದರ ಬಗ್ಗೆ ಏನು ಶೇರ್ ಮಾಡ್ಬೇಕಾದಂತಹ ಅಗತ್ಯ ಇಲ್ಲ ಎಲ್ಲವನ್ನು ಕೂಡ ಸೀಕ್ರೆಟ್ ವೇಯಲ್ಲಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ಅದರ ಜೊತೆಗೆ ಒಡ ಹುಟ್ಟಿದವರ ಬಗ್ಗೆ ಅಂತೂ ಜೊತೆನೂ ಜೊತೆ ಹೇಳ್ಕೊಳ್ಳುವಾಗಿಲ್ಲ ಇಲ್ಲಾಂದ್ರೆ ನಿಮಗೆ ದೊಡ್ಡ ಮಟ್ಟಿಗೆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅಲ್ಲಿಂದಲೇ ಅವ್ರು ಏನು ಮಾಡ್ತಾರೆ ನಿಮಗೆ ನಿಮಗೆ ಏನು ರಿವೇನ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಅವಾಗೇನಾಗುತ್ತೆ ನಿಮಗೆ ಈ ಜಾತಕನೇ ಡಿಸ್ಟರ್ಬೆನ್ಸ್ ಅನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ಇದ್ದೇ ಇರೋದೇ ಮೊದಲೇ ಕನ್ಯಾ ಲಗ್ನ ಜಾತಕ ನೈಸರ್ಗಿಕ ಜನ್ಮಗುಂಡಲಿಯ ಆರನೇ ಮನೆ ಅಂದರೆ ದುಸ್ತಾನ ಏನು ಉಂಟು ಅದು ಲಗ್ನದಲ್ಲಿದೆ ನಿಮಗೆ ಪ್ರತಿಯೊಂದು ವಿಚಾರದಲ್ಲಿ ಲೆಕ್ಕದ ಲೆಕ್ಕಾಚಾರದಲ್ಲಿ ಹೋಗಬೇಕಾದಂಥ ಅನಿವಾರ್ಯತೆ ಉಂಟು ಶಾಪದ ಜಾತಕ ಶಾಪ ನಿಮ್ಮನ್ನು ಯಾವಾಗಲೂ ಕಾಡ್ತಾ ಇರ್ತದೆ ಸ್ತ್ರೀಯರ ಮುಖಾಂತರ ತೊಂದರೆಗಳು ಕೂಡ ಕ್ರಿಯೇಟ್ ಆಗ್ತವೆ ಬಹಳ ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಅದೇ ಅದರ ಜೊತೆಗೆ ನಿಮ್ಮ ಒಂದು ನಿಮ್ಮ ಒಂದು ಒಡ ಹುಟ್ಟಿದವರು ಇರ್ಬೋದು ಅಕ್ಕಪಕ್ಕದ ಮನೆಯವರು ಇರ್ಬೋದು ಸೊ ಅವರನ್ನು ಸ್ವಲ್ಪ ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಅಲ್ವಾ ಯಾವುದೇ ಕಾರಣಕ್ಕೂ ಎಲ್ಲಿ ಟ್ರಾವೆಲಿಂಗ್ ಮಾಡ್ತೀರಾ ಎಲ್ಲಿ ಹೋಗ್ತೀರಾ ಏನು ಮಾಡ್ತೀರಿ ಯಾವುದ್ರ ಬಗ್ಗೆ ಕೂಡ ಜಿಕ್ರೆ ಮಾಡಬೇಡಿ ಎಷ್ಟು ಸಾಧ್ಯನಷ್ಟು ಅಲ್ಲಿ ನೀವು ನಿಮ್ಮ ಒಂದು ರಹಸ್ಯಗಳನ್ನು ಮೇಂಟೈನ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಜೊತೆಗೆ ಒಡ ಹುಟ್ಟಿದವ್ರ ಬಗ್ಗೆ ತುಂಬಾ ಗಮನ ಕೊಡಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದ ತುಲಾ ತುಲಾಲಗ್ನ ರೈಟ್ ತಾನೆ ತುಲಾ ಲಗ್ನದವ್ರಿಗೆ ಯಾವುದನ್ನು ತುಂಬ ಸೀಕ್ರೆಟಾಗಿ ಇಟ್ಕೊಳ್ಬೇಕು ನಿಮ್ಮ ಕುಟುಂಬದ ವಿಚಾರಗಳನ್ನು ಓಕೆನಾ ನಿಮ್ಮ ಕುಟುಂಬದ ವಿಚಾರಗಳನ್ನು ಯಾವುದೇ ಕಾರಣಕ್ಕೂ ಹೊರಗಡೆಗೆ ಹೇಳಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಅದು ಕುಟುಂಬದ ವಿಚಾರಗಳಿರ್ಬೋದು ಆನಂತರ ನಿಮ್ಮ ಹಣಕಾಸಿನ ವಿಚಾರ ಇರಬಹುದು ಅಲ್ವಾ ಯಾವುದೇ ಕಾರಣ ಕೂಡ ಅದನ್ನು ಯಾರ ಜೊತೆ ಹೇಳ್ಕೊಳ್ಳುವುದು ಶೇರ್ ಮಾಡುದು ಅಥವಾ ನಮ್ಮ ಕುಟುಂಬದಲ್ಲಿ ಹೀಗೆಂಟು ಹೀಗೆಂಟು ತೊಂದರೆ ಉಂಟು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ತೊ ಅವಾಗೇನಾದ್ರೂ ನಮಗೆ ಎಲ್ಲ ರೀತಿಯಲ್ಲಿ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗಲಿಕ್ಕೆ ಶುರುವಾಯಿತು ಅದಕ್ಕೋಸ್ಕರ ನಾನು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಕುಟುಂಬದವರ ವಿಚಾರವನ್ನ ನೀವು ಬಹಿರಂಗಪಡಿಸಬೇಡಿ ಅಥವಾ ನಿಮ್ಮ ದುಡ್ಡಿನ ವಿಚಾರ ಅದು ಸಾಲ ಇದೆಯಾ ಅಥವಾ ನಿಮ್ಮಲ್ಲಿ ತುಂಬಾನೇ ಇನ್ಕಮ್ ಬರ್ತಾ ಇದೆಯಾ ಯಾವುದು ಕೂಡ ಪ್ಲಸ್ ಮೈನಸ್ ಏನಾದರೂ ಕೂಡ ಅದನ್ನ ಯಥಾವ ಯಥಾವತ್ತಾಗಿ ನೀವು ಸ್ವೀಕಾರ ಮಾಡಲೇಬೇಕೇ ಹೊರತು ಯಾವುದೇ ಕಾರಣಕ್ಕೂ ದುಡ್ಡಿನ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಯಾರ ಜೊತೆ ಶೇರ್ ಮಾಡಿಕೊಳ್ಳೋದು ದೊಡ್ಡ ಮಟ್ಟಿಗೆ ತಪ್ಪಾಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಆನಂತರ ನಿಮ್ಮ ಆಹಾರ ಪದಾರ್ಥಗಳು ಏನನ್ನು ಸೇವಿಸ್ತೀರ ಆಹಾರ ಪದಾರ್ಥ ನಾನ್ವೆಜ್ ವೆಜ್ ಅದನ್ನು ಕೂಡ ಯಾರ ಜೊತೆ ಶೇರ್ ಮಾಡುವಂಥ ಅಗತ್ಯ ಖಂಡಿತ ನಿಮ್ಮ ಪಾಲಿಗೆ ಅಂತ ಇಲ್ಲ ಅಂದರೆ ಏನಾಗುತ್ತೆ ಕುಟುಂಬದಲ್ಲಿ ಸಮಸ್ಯೆ ಆಗ್ಬೋದು ದುಡ್ಡಿನ ವಿಚಾರದಲ್ಲಿ ಕೂಡ ನಿಮಗೆ ಸಮಸ್ಯೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ ಬಹಳಷ್ಟು ಗಮನ ಕೊಡಿ ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿರುತ್ತೆ ರೈತಾನೆ ಆನಂತರ ನಮ್ಮ ವೃಶ್ಚಿಕ ಲಗ್ನಕ್ಕೆ ರೈಟ್ ನಾನು ವೃಶ್ಚಿಕ ಲಗ್ನದವರು ಖುದ್ದು ಅವರೇನೆಂದರೆ ಅವರು ತಮ್ಮನ್ನು ತಾವೇ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಇಲ್ಲಿ ಸೀಕ್ರೆಟ್ಸ್ ಏನಿರ್ತದೆ ನಿಮ್ಮ ಇಡೀ ದೇಹ ಓಕೆನಾ ಇಡೀ ದೇಹ ನಿಮ್ಮ ತಲೆಯ ಪಾರ್ಟ್ ಇದೇ ನಿಮ್ಮ ಸೀಕ್ರೆಟ್ ಆಗಿರ್ತದೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಿಮ್ಮ ದೇಹವನ್ನು ಮಿಸ್ಯೂಸ್ ಮಾಡ್ಕೊಳ್ಬೇಡಿ ಅಂತ ಒಂದು ಇಂಡಿಕೇಶನ್ ಇದೆ ದೇಹದ ವಿಚಾರದಲ್ಲಿ ಅಥವಾ ನಿಮಗೆ ಆರೋಗ್ಯದಲ್ಲಿ ಏನು ವ್ಯತ್ಯಯಗಳಾಗ್ತಾ ಉಂಟು ಅದರ ಬಗ್ಗೆ ಹೇಳಲಿಕ್ಕೆ ಹೋಗಬೇಡಿ ಇನ್ನು ಕೆಲವರು ಜಿಮ್ಗೆ ಹೋಗ್ತಾ ಇರ್ತಾರೆ ಅಥವಾ ಜಿಮ್ ಮಾಡ್ತಾ ಇರ್ತಾರೆ ಯೋಗ ಮಾಡ್ತಾ ಇರ್ತಾರೆ ಅದರ ಬಗ್ಗೆ ಕೂಡ ಯಾರ ಬಗ್ಗೆಯೂ ಜಿಕ್ರ ಮಾಡುವಂಥ ಅಗತ್ಯ ಖಂಡಿತ ಇಲ್ಲ ಅಂತ ಹೇಳ್ತೇನೆ ಸೊ ಇದನ್ನು ನೀವು ಬಹಳ ಸೀಕ್ರೆಟಾಗಿ ಮೇಂಟೈನ್ ಮಾಡಬೇಕಾದ ಅನಿವಾರ್ಯತೆ ಉಂಟು ಅದರ ಜೊತೆಗೆ ಬೇರೆಯವರನ್ನ ಒಳಪಡಿಸುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತೇನೆ ಬೇರೆಯವ್ರನ್ನ ಪರಿವರ್ತನೆಗೆ ಒಳಪಡಿಸುವಂತ ಕೆಲಸ ಮಾಡಿ ಯಾಕಂದರೆ ನೈಸರ್ಗಿಕ ಜನ್ಮಗುಂಡಲಿಯ ಎಂಟನೇ ಮನೆ ದುಸ್ಥಾನ ಲಗ್ನದಲ್ಲಿದೆ ಹಾಗಾದರೆ ಯಾವುದೋ ಒಂದು ಜನ್ಮದ ಕರ್ಮವನ್ನು ಅನುಭವಿಸಲಿಕ್ಕೆ ನಿಮಗೆ ಇದೆ ಅಂತ ಅರ್ಥ ಅದಕ್ಕೋಸ್ಕರ ಏನಾಗುತ್ತೆ ವೃಶ್ಚಿಕ ಲಗ್ನದವರಿಗೆ ಕೆಲವು ಕೆಲವೊಂದು ಬಾರಿ ಮದುವೆ ಜೀವನದಲ್ಲಿ ಬಹಳಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಅದೇ ರೀತಿ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರನ್ನು ಎಷ್ಟು ಸುಧಾರಿಸಲಿಕ್ಕೆ ನೋಡ್ತೀರಾ ಅಷ್ಟು ಅವ್ರು ಸ್ಟಬನ್ ಆಗಿಬಿಡ್ತಾರೆ ಅಷ್ಟು ತೊಂದರೆ ನಿಮಗೆ ಕ್ರಿಯೇಟ್ ಮಾಡಬಲ್ಲಾರು ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಬಹಳ ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ವೃಶ್ಚಿಕ ಲಗ್ನದವರು ಯಾವತ್ತು ನೋಡಿದ್ರು ಕೂಡ ವೃಶ್ಚಿಕ ಲಗ್ನದವರು ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆಯನ್ನು ಅನುಭವಿಸುತ್ತಾರೆ ಅವರ ಸ್ವಂತ ಭೂಮಿ ಇದ್ರು ಡಿಸ್ಪ್ಯೂಟ್ ಆಗಬಹುದು ಹಿರಿಯರಿಂದ ಬರತಕ್ಕಂಥ ಡಿಸ್ಪ್ಯೂಟ್ಗೆ ಒಳಗಾಗ್ಬೋದು ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸುವವರು ನೋಡಿ ನಿಮಗೆ ಒಳ್ಳೆ ರಿಸಲ್ಟ್ ಬಂದು ನಿಮ್ಮ ಮಕ್ಕಳಿಂದ ಮಾತ್ರ ನಿಮ್ಮ ಮಕ್ಕಳು ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾರೆ ನಿಮ್ಮ ಮಕ್ಕಳು ಬಂದ ನಂತರ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ತೀರಾ ಮಕ್ಕಳ ಮುಖಾಂತರ ನೀವೇನು ಮಾಡ್ತೀರಾ ಸ್ವತಂತ್ರರಾಗಿ ಬಿಡ್ತೀರಾ ಅಂತ ಒಂದು ಇಂಡಿಕೇಶನ್ ಇದೆ ಅದರ ಜೊತೆಗೆ ನೀವು ಯಾವುದೇ ಕಾರಣ ಕೂಡ ಈ ವ್ಯಾಯಾಮ ಈ ಯೋಗ ಯಾವ್ದ್ರ ಬಗ್ಗೆ ಕೂಡ ಯಾರ ಜೊತೆ ಚಿಕ್ರ ಮಾಡಬೇಡಿ ಅಂತ ಹೇಳ್ತೇನೆ ಅದೇ ರೀತಿ ನಿಮ್ಮ ದೇಹವನ್ನು ಒಳ್ಳೆ ಕೆಲಸ ಕಾರ್ಯಗಳಿಗೆ ಅಲ್ವಾ ದೇಹವನ್ನು ಒಳ್ಳೆ ಕೆಲಸ ಕಾರ್ಯಗಳಿಗೆ ಯೂಸ್ ಮಾಡಬೇಕಾಗುತ್ತೆ ಬೇರೆಯವ್ರನ್ನ ಪರಿವರ್ತನೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ನೀವು ಮಾಡಿದಾಗ ಏನಾಗುತ್ತೆ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ವೃಶ್ಚಿಕ ಲಗ್ನದವ್ರ ಹತ್ರ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಋಷಿಕ ಲಗ್ನ ಇನ್ನೊಂದು ಗಮನ ಏನು ಕೊಡಬೇಕಂದ್ರೆ ನಿಮ್ಮ ಒಡ ಜೊತೆಗೆ ಒಂದು ಗ್ಯಾಪನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಒಡ ಹುಟ್ಟಿದವರು ಮತ್ತೆ ನೀವು ಒಂದೇ ಮನೆಯಲ್ಲಿದ್ದಾಗ ಖಂಡಿತ ನಿಮಗೆ ಯಾವುದೇ ಕಾರಣಕ್ಕೂ ಬರ್ಕತ್ ಬರ್ಲಿಕ್ಕೆ ಅದು ಬಿಡೋದಿಲ್ಲ ಒಡ ಒಂದು ಕಡೆ ಇರಬೇಕು ನೀವು ಒಂದು ಕಡೆ ಇರಬೇಕು ಬಟ್ ಪ್ರೀತಿ ಇರಬೇಕು ಅವರಿಗೆ ಸಹಾಯ ಮಾಡಿ ಅವ್ರ ಜೊತೆ ಮಾತಾಡಿ ಅದೆಲ್ಲ ಓಕೆ ಬಟ್ ಫಿಸಿಕಲ್ ಅಂದರೆ ನೀವು ದೈಹಿಕ ರೀತಿಯಲ್ಲಿ ಒಟ್ಟಿಗೆ ಇರುವುದು ಅಲ್ವಾ ಒಂದೇ ಮನೆಯಲ್ಲಿ ಅದು ಒಳ್ಳೆ ಲಕ್ಷಣ ಅಲ್ಲ ಅಂತ ಉಂಟು ಅದಕ್ಕೋಸ್ಕರ ಗ್ಯಾಪ್ ಅನ್ನು ಕಾಯ್ದುಕೊಳ್ಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಯಾರೆಲ್ಲ ವೃಶ್ಚಿಕ ಲಗ್ನದವರು ಹುಟ್ಟಿದವ್ರ ಜೊತೆಗೆ ಒಂದೇ ಮನೆಯಲ್ಲಿ ಇರ್ತಾರೆ ಅವರಿಗೆ ಸ್ವಲ್ಪ ಸಮಸ್ಯೆಯನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ನಾನು ಹೇಳಿದ್ದೆ ಸೀಕ್ರೆಟ್ಸನ್ನು ಫಾಲೋ ಮಾಡಿ ಅಂತ ಹೇಳ್ತೇನೆ ನೋಡಿ ಯಾವ ರೀತಿ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಎಲ್ಲ ತೊಂದರೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಒಟ್ಟಾರೆ ನೋಡ್ಲಿಕ್ಕೆ ಅಂದರೆ ಆ ಲಗ್ನದವರಿಗೆ ಒಳ್ಳೆ ರಿಸಲ್ಟ್ ಬರುವುದು ಆ್ಯಕ್ಚುಲಿ ಯಾವಾಗ ಅಂದರೆ ಐವತ್ತರ ನಂತರ ಐವತ್ತು ಬರಬೇಕವ್ರಿಗೆ ಐವತ್ತರ ಐವತ್ತು ಬರುವವರೆಗೂ ಕೂಡ ಬಹಳಷ್ಟು ವೇರಿಯೇಷನ್ಗಳನ್ನು ಅನುಭವಿಸ್ತಾನೆ ಬರ್ತಾರೆ ಬಹಳಷ್ಟು ಒಂದು ಲೈಫಲ್ಲಿ ಅಪ್ಸ್ಟಕಲ್ಸ್ಗಳನ್ನು ಅನುಭವಿಸ್ತಾನೆ ಬರ್ತಾರೆ ಅದರಲ್ಲಿ ಮಧ್ಯದಲ್ಲಿ ಸುಖನೂ ಇರುತ್ತೆ ಕಷ್ಟನೂ ಇರುತ್ತೆ ಎಲ್ಲಾನು ಇರುತ್ತೆ ಬಟ್ ಐವತ್ತರ ಏನಾಗುತ್ತೆ ಲೈಫ್ ಸ್ಟೇಬಲ್ ಆಗುತ್ತೆ ಮಕ್ಕಳು ಸಹಾಯ ಮಾಡ್ತಾರೆ ಮಕ್ಕಳ ಮುಖಾಂತರ ಒಂದೊಳ್ಳೆ ರಿಸಲ್ಟ್ ಅನ್ನು ಕಂಡುಕೊಳ್ಳುವಂಥ ಯೋಗ ಭಾಗ್ಯ ವೃಶ್ಚಿಕ ಲಗ್ನಕ್ಕೆ ಕ್ರಿಯೇಟ್ ಆಗುತ್ತೆ ಮತ್ತೊಂದು ವಿಷಯ ವೃಶ್ಚಿಕ ಲಗ್ನದವರಿಗೆ ಬಹಳ ವಿಶೇಷವಾಗಿ ನಾನು ಹೇಳ್ತೀನಿ ಯಾವುದಾದ್ರೂ ಒಂದು ಕೆಲಸದಲ್ಲಿರಿ ಅಂತ ಏನಾದರೂ ಒಂದು ಕೆಲಸ ಮಾಡ್ಕೊಂಡಿರಿ ಅದು ಮನೆಯಲ್ಲಾದರೂ ಸರಿನೇ ಆನ್ಲೈನ್ ಆದರೂ ಸರಿನೇ ಮಕ್ಕಳಿಗೆ ಟ್ಯೂಷನ್ ಕೊಡೋದಾದ್ರೂ ಸರಿಯೇ ನೀವು ಏನು ಬೇಕಾದ್ರೂ ಮಾಡಿ ಈಗ ಗೃಹಿಣಿಯರಿದ್ದೀರ ನೀವು ಸ್ವಲ್ಪ ಎಜುಕೇಷನ್ ಅಕ್ಕಪಕ್ಕದಲ್ಲಿ ಯಾರೋ ಯಾರು ಮಕ್ಕಳಿರ್ತಾರೆ ಸೊ ಮಕ್ಕಳನ್ನ ಮನೆಗೆ ಕರೆಸವರಿಗೆ ಟ್ಯೂಷನ್ ಕೊಡುವಂತ ಕೆಲಸ ಏನಾಗುತ್ತೆ ನಿಮಗೆ ಲೈಫ್ ಅಲ್ಲಿ ಬರ್ತಕ್ಕಂಥ ನಿಮಗೆ ಒಡ ಹುಟ್ಟಿದವರ ಮುಖಾಂತರ ಸಮಸ್ಯೆ ಇರ್ತದೆ ಆನಂತರ ನಿಮ್ಮ ಜಾಗದ ವಿಚಾರ ಭೂಮಿ ವಿಚಾರದ ಸಮಸ್ಯೆ ಇರ್ತದೆ ಮದುವೆ ವಿಚಾರ ಸಮಸ್ಯೆ ಇರ್ತದೆ ಬಟ್ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಮೇ ಬಿ ಸಣ್ಣ ಟೆಕ್ನಿಕ್ ಫಾಲೋ ಮಾಡಿ ನೋಡಿ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಅಥವಾ ಟ್ಯೂಷನ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿ ನೋಡಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳು ಯಾವ ರೀತಿ ಪರಿವರ್ತನೆ ಬರಲಿಕ್ಕೆ ಶುರುವಾಗುತ್ತೆ ಬಹಳ ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸಿ ಅನುಭವಿಸ್ತೀರ ಈಗ ಧನುರ್ ಲಗ್ನಕ್ಕೆ ಬಂದ ಮೇಡಮ್ ಧನುರ್ ಲಗ್ನದವರು ಬಹಳ ವಿಶೇಷವಾಗಿ ನಿಮ್ಮ ಖರ್ಚು ವೆಚ್ಚಗಳ ಬಗ್ಗೆ ಬಹಳ ಸೀಕ್ರೆಸ್ ಅನ್ನು ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯವನ್ನು ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಳಿ ಖರ್ಚು ನೀವೇನು ಖರ್ಚು ಮಾಡ್ತೀರ ಅದು ನಿಮಗೆ ಬಿಟ್ಟದು ಅದನ್ನು ಯಾರ ಜೊತೆ ಶೇರ್ ಮಾಡ್ಲಿಕ್ಕೆ ಹೋಗಬೇಡಿ ಆನಂತರ ಇನ್ವೆಸ್ಟ್ಮೆಂಟ್ ಏನಿದೆ ಎಲ್ಲಿಯಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಲ್ಲೋ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಅಥವಾ ಅದರ ಬಗ್ಗೆ ಯಾರ ಜೊತೆ ನೀವು ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಆನಂತರ ವಿಶೇಷವಾಗಿ ನಿಮಗೆ ವಿದೇಶದಿಂದ ಏನಾದ್ರು ಹಣ ಬರ್ತಾ ಇದೆ ವಿದೇಶ ಆಗಮನ ಅಲ್ಲಿಂದ ಹಣ ಬರ್ತಾ ಇದೆ ಅಥವಾ ನೀವು ವಿದೇಶದಲ್ಲಿ ಇದನ್ನು ಕಮಾಯಿಸ್ತಾ ಇದ್ರ ಅಥವಾ ನಿಮ್ಮ ಇನ್ಕಮ್ ಬಗ್ಗೆ ಆಗಲಿ ಅಥವಾ ನಿಮ್ಮ ಒಂದು ಸ್ಯಾಲರಿ ಬಗ್ಗೆ ಆಗಲಿ ಯಾರ ಜೊತೆ ಶೇರ್ ಮಾಡ್ಕೊಳ್ಳೋದು ಒಳ್ಳೆ ಲಕ್ಷಣ ಅಲ್ಲ ಅಂತ ಇಂಡಿಕೇಶನ್ ಇದೆ ಧನುರ್ ಲಗ್ನದವ್ರಿಗೆ ಆನಂತರ ನಿಮ್ಮ ಬೆಡ್ರೂಮ್ ಲೈಫ್ ಅಥವಾ ನಿಮ್ಮ ಮ್ಯಾರಿಡ್ ಲೈಫ್ನ ವಿಚಾರಗಳನ್ನು ಕೂಡ ಮಾಡಬಾರ್ದು ನೀವು ಶೇರ್ ಮಾಡಿದಾಗ ಮೇ ಬಿ ಅನಾರೋಗ್ಯ ಕಾಡುವುದಿಲ್ಲ ಹಾಸ್ಪಿಟಲೈಸ್ ಆಗುವಂತ ಸಾಧ್ಯತೆಗಳು ಆ ಆ ಆ ಆ ಆ ನೋಡಿ ರಾಶಿಯಲ್ಲಿ ಭಾವದಲ್ಲಿ ಆ ರಾಶಿ ಏನು ಹೇಳ್ತಾ ಉಂಟು ಅದು ಸೀಕ್ರೆಟ್ಸ್ ಇಲ್ಲಿ ಮೇಂಟೈನ್ ಮಾಡಲೇಬೇಕಂತ ಉಂಟು ಅದನ್ನು ಮೇಂಟೈನ್ ಮಾಡಿದಾಗಲೇ ಎಲ್ಲೋ ಒಂದ್ ಕಡೆ ಸ್ಯಾಟಿಸ್ಫೈಡ್ ಆಗೋದು ಅಥವಾ ನಿಮ್ಮಲ್ಲಿ ನಿಮ್ಗೆ ಬರತಕ್ಕಂತ ಒಂದಷ್ಟು ತೊಂದರೆಗಳು ಸಮೇತ ದೂರ ಆಗೋದು ಅನೇಕ ಪ್ರಾಬ್ಲಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೆ ಆಗುತ್ತೆ ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಈ ಒಂದು ಟೆಕ್ನಿಕ್ ಅನ್ನು ಫಾಲೋ ಮಾಡ್ತಾರೆ ನೋಡಿ ನಿಮಗೆ ಲೈಫಲ್ಲಿ ಏನೆಲ್ಲ ಅಲ್ವಾ ಯಾಕಂದ್ರೆ ನಾವೇನು ಮಾಡ್ತೇವೆ ಪ್ರತಿಯೊಂದನ್ನು ಕೂಡ ಕೆಲವೊಮ್ಮೆ ಹೇಳ್ತೇವೆ ಅಲ್ವಾ ಎಲ್ಲ ಎಲ್ಲರ ಜೊತೆ ಕೂಡ ಶೇರ್ ಮಾಡ್ಕೊಳ್ತೇವೆ ಅದನ್ನ ಹೇಳುವವರಿಗೆ ತವಕ ಹೇಳಿಕೊಳ್ಳುವವರಿಗೆ ತವಕ ಆ ರೀತಿ ಇರುತ್ತೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಇಷ್ಟು ಖರ್ಚು ಮಾಡಿದೆ ಅಷ್ಟು ಖರ್ಚು ಮಾಡಿದೆ ಸೊ ಇದು ಬೇಕಾಗಿಲ್ಲ ಅಂತ ಹೇಳಿದೆ ಆನಂತರ ಎಲ್ಲಾದ್ರೂ ದೂರ ಪ್ರಯಾಣ ಮಾಡಬೇಕು ತೀರ್ಥಕ್ಷೇತ್ರ ಯಾತ್ರೆ ಮಾಡಬೇಕಂದ ಕೂಡ ಆ ಮೊದಲಿಗೆ ಯಾರ ಜೊತೆ ಹೇಳುವಂಥ ಅಗತ್ಯ ಖಂಡಿತ ಇಲ್ಲ ನೀವು ಹೇಗೂ ಹೋಗ್ತೀರಾ ಹೋಗಿ ನಿಮ್ಮ ಯಾರಿಗೆಲ್ಲ ಗೊತ್ತಾಗಬೇಕು ಈಗ ನಿಮ್ಮ ಮನೆಯಲ್ಲಿ ಕುಟುಂಬದವರಿಗೆ ಗೊತ್ತಾಗದ ವಿಷಯ ಬೇರೆ ಬಾಕಿ ಕಡೆ ಎಲ್ಲ ಅದನ್ನ ಶೇರ್ ಮಾಡಲಿಕ್ಕೆ ಹೋಗುದು ಒಳ್ಳೆ ಲಕ್ಷಣ ಅಲ್ಲ ಅಂತೊಂಡು ನೀವು ತೀರ್ಥಕ್ಷೇತ್ರಕ್ಕೆ ಹೋಗಿ ಬಂದ ನಂತರ ಎಲ್ಲಿಗೂ ನೀವು ಹೋಗಿ ಅಂತ ಅಂತ ಅದು ಪರವಾಗಿಲ್ಲ ಅಥವಾ ನಿಮಗೆ ಕೆಲವರಿಗೆ ವಿದೇಶ ಪ್ರಯಾಣ ಮಾಡಬೇಕು ವಿದೇಶಕ್ಕೆ ಹೋಗಬೇಕು ಅಲ್ಲಿ ಇನ್ನೂ ಕೂಡ ಹಾಕಿನೇ ಬಂದಿಲ್ಲ ಅಥವಾ ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ರೆಡಿ ಆಗಿಲ್ಲ ಅದಕ್ಕಿಂತ ಮುಂಚೆ ಎಲ್ಲರ ಜೊತೆ ಟಾಮ್ ಟಾಮ್ ಶುರು ಮಾಡಿದ್ರಿ ನಾನು ವಿದೇಶಕ್ಕೆ ಹೋಗ್ತೇನೆ ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಹಾಗೇನತ್ತೆ ವಿದೇಶಕ್ಕೆ ಹೋಗುವಂತ ಮೇ ಕಟ್ ಕಟಪ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಜಾತಕದಲ್ಲಿ ಇದ್ದೇ ಅದು ಓಕೆ ಗೊತ್ತಾಯ್ತು ಇಟ್ಕೊಳ್ತೀನಪ್ಪ ಇದು ಧನುರ್ಲಗ್ನದವರಿಗೆ ಸಂಬಂಧಪಟ್ಟಂತ ವಿಚಾರ ಓಕೆ ಆನಂತರ ನಂತರ ಧನುರ್ ಇನ್ನೊಂದು ವಿಚಾರ ಏನು ಉಂಟಂದ್ರೆ ನಿಮ್ಮ ಭೂಮಿ ವಿಚಾರಗಳನ್ನು ಕೂಡ ಶೇರ್ ಮಾಡಬಾರ್ದು ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಇದರ ಬಗ್ಗೆ ಕೂಡ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಮಕರ ಲಗ್ನದವ್ರಿಗೆ ಬಹಳ ವಿಶೇಷವಾಗಿ ಹೇಳ್ತೀನಿ ಮಕರ ಲಗ್ನದವರಿಗೆ ಏನಂದ್ರೆ ಒಂದೇದಾಗಿ ನಿಮ್ಮ ಸ್ಯಾಲ್ರಿ ವಿಚಾರ ಓಕೆನಾ ನಿಮ್ಮ ಸ್ಯಾಲ್ರಿ ಮತ್ತೆ ನಿಮ್ಮ ಇನ್ಕಮ್ನ ವಿಚಾರವನ್ನು ಯಾರ ಜೊತೆ ಕೂಡ ಶೇರ್ ಮಾಡಬೇಡಿ ಅಂದರೆ ನಿಮಗೆ ಎಷ್ಟು ಇನ್ಕಮ್ ಬರುತ್ತೆ ಎಷ್ಟು ಸ್ಯಾಲ್ರಿ ಬರುತ್ತೆ ಆದ್ರೂ ಅದು ನಿಮಗೆ ಮಾತ್ರ ಗೊತ್ತಿರಲಿ ಬೇರೆಯವರ ಬೇರೆಯವರ ವಿಶ್ ಬೇರೆಯವರಿಗೆ ಅದನ್ನು ಶೇರ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮಂತೂ ಖಂಡಿತ ಇಲ್ಲ ಇದನ್ನು ಎಷ್ಟು ಸೀಕ್ರೆಟ್ ಆಗಿ ಇಟ್ಕೊಳ್ತೀರಾ ಅಷ್ಟು ಇನ್ಕಮ್ ಕೂಡ ಜಾಸ್ತಿ ಆಗ್ಬೋದು ಅಷ್ಟು ಪ್ರಾಸ್ಪರಿಟಿ ಕೂಡ ಬರ್ಬೋದು ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ ಆನಂತರ ನಿಮಗೆ ಕೆಲವೆಲ್ಲ ಫ್ರೆಂಡ್ಸ್ ಇರ್ತಾರೆ ಅದರಲ್ಲೂ ಕೂಡ ಕೆಲವೆಲ್ಲ ಗುಪ್ತ ರೀತಿಯ ಫ್ರೆಂಡ್ಸ್ ಇರ್ತದೆ ಗುಪ್ತ ರೀತಿಯಲ್ಲಿ ಅಂದರೆ ಅದನ್ನು ನೀವು ಯಾರ ಜೊತೆ ಶೇರ್ ಮಾಡ್ಕೊಳ್ಳಿ ಇಷ್ಟಾನೇ ಪಡಲ್ಲ ತೊ ಅವ್ರ ಬಗ್ಗೆ ಕೂಡ ಫ್ರೆಂಡ್ಸ್ ಬಗ್ಗೆ ಕೂಡ ನೀವು ಎಲ್ಲರ ಜೊತೆ ಹೇಳ್ಕೊಳ್ಳುವಂತ ಅಗತ್ಯ ಇಲ್ಲ ಅದೇನು ಫ್ರೆಂಡ್ಸ್ ಇದ್ದಾರೋ ಇದ್ದಾರೆ ಅವ್ರ ಜೊತೆಗೆ ನೀವು ಎಂಜಾಯ್ ಮಾಡ್ಕೊಂಡಿರಿ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತೇನೆ ನಿಮ್ಮ ಒಳ್ಳೇದು ಕೆಡುಕು ಅವರಿಗೆ ಗೊತ್ತಿರ್ತದೆ ಅದನ್ನು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋದು ಕೂಡ ಒಳ್ಳೆ ಲಕ್ಷಣ ಅಲ್ಲ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಆನಂದ್ರೆ ನಿಮ್ಮ ತಂದೆಯ ಒಡ ಹುಟ್ಟಿದವರು ಯಾರಿದ್ದಾರೆ ಅವ್ರ ಜೊತೆಗೆ ನಿಮ್ಮ ಸಂಬಂಧಗಳನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಇಲ್ಲಾಂದ್ರೆ ನಿಮ್ಮ ತಂದೆಯ ಒಡ ಹುಟ್ಟಿದವರು ಮಕರ ಲಗ್ನದವರಿಗೆ ನಿಮ್ಮ ತಂದೆಯ ಒಡ ಹುಟ್ಟಿದವರೇ ಕಂಟಕ ಪ್ರಾಯ ಆಗ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಅವ್ರ ಜೊತೆಗೆ ಸಂಬಂಧಗಳನ್ನು ಮೇಂಟೈನ್ ಮಾಡಿ ಆಗುದಿಲ್ಲ ಅಂದ್ರೆ ದೂರ ಇರಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇದು ಕೂಡ ಒಳ್ಳೆ ರೀತಿಯ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೀವಿ ಈಗ ಗೊತ್ತಾಯ್ತು ನಮ್ಮ ಮಕರ ಲಗ್ನದವರು ಯಾವ ರೀತಿ ಸೀಕ್ರೆಟ್ಸ್ ಗಳನ್ನ ಮೇಂಟೈನ್ ಮಾಡ್ಬೇಕು ಅಂತ ಓಕೆನಾ ಇದನ್ನ ಅರ್ಥ ಮಾಡ್ಕೊಂಡು ನೀವು ಇದನ್ನ ನೀವು ಇದನ್ನ ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅವಾಗ ನೋಡಿ ಲೈಫಲ್ಲಿ ಯಾವ ರೀತಿಯ ಅಚೀವ್ಮೆಂಟ್ ಅಥವಾ ಯಾವ ರೀತಿಯ ಬದಲಾವಣೆಗಳು ಅಥವಾ ಯಾವ ರೀತಿಯ ಚೇಂಜಸ್ ಅಥವಾ ಯಾವ ರೀತಿಯ ಟ್ರಾನ್ಸ್ಫರ್ಮೇಷನ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಶುರುವಾಗುತ್ತೆ ಅಲ್ವಾ ಮೊದಲು ಮೊದಲು ನಿಮಗೆ ಗೊತ್ತಾಗಲಿಕ್ಕಿಲ್ಲ ಮತ್ತೆ ಮತ್ತೆ ನಾನು ಇದನ್ನು ಶೇರ್ ಮಾಡಿಲ್ಲ ಅದಕ್ಕೋಸ್ಕರ ಒಳ್ಳೇದಾಯಿತು ಮತ್ತೊಂದು ಮಕರಗಳಿಗೆ ಇರುವಂಥ ಇನ್ನೊಂದು ವಿಚಾರ ಏನಂದರೆ ಬೇರೆಯವರ ಇನ್ಕಮನ್ನು ನೋಡಿ ಕೂಡ ನೀವು ಉರಿಬಾರ್ದು ಅಂತ ಉಂಟು ಯಾರು ಬೇರೆಯವ್ರ ಅವ್ರಿಗೆ ಅಷ್ಟು ಇನ್ಕಮ್ ಬರ್ತದೆ ಇಷ್ಟು ಇನ್ಕಮ್ ಬರ್ತದೆ ಇಲ್ಲಾಂದರೆ ನಿಮಗೆ ಬಾಧೆ ಜಾಸ್ತಿ ಆಗುತ್ತೆ ಬಾಧೆ ಭಾಳಷ್ಟು ತೊಂದರೆಗಳನ್ನು ಕ್ರಿಯೇಟ್ ಮಾಡುತ್ತೆ ಬಾಧೆ ಬಂದು ತೊಂದರೆಗಳು ಕ್ರಿಯೇಟ್ ಆಗ್ತವೆ ಅಂತ ಮತ್ತೊಂದು ಇಂಡಿಕೇಷನ್ದೆ ಅದನ್ನು ಕೂಡ ನೋಡಿ ನಿಮ್ಗೆ ಏನು ಬಂತು ನಿಮ್ಮ ಕಾಲಬಿದಲ್ಲಿ ಇದೆ ಅದನ್ನಷ್ಟೇ ನೋಡಬೇಕೆ ಹೊರತು ಬೇರೆಯವರ ಕಾಲ ಬಡದ ಕುಂಬಳಕಾಯಿ ನೋಡುವಂತ ಆಗುತ್ತೆ ಮಕರ ಲಗ್ನದವ್ರಿಗೂ ಖಂಡಿತ ಇಲ್ಲ ಇಲ್ಲ ಅಂದ್ರೆ ಏನಾಗುತ್ತೆ ನಿಮ್ಮ ಇನ್ಕಮ್ ಅಲ್ಲಿ ಬಹಳಷ್ಟು ತೊಂದರೆಗಳು ವ್ಯತ್ಯಯಗಳು ಸಾಧ್ಯತೆಗಳು ಇದ್ದೇ ಇರ್ತವೆ ಮಕರ ಲಗ್ನವ್ರು ನೋಡ್ಕೊಳ್ಳಿ ಯಾವತ್ತಿದ್ರು ಕೂಡ ನಿಮಗೆ ಶುಕ್ರನೊಬ್ಬನ ಯೋಗಕಾರಕ ನಿಮ್ಗೆ ಯಾವತ್ತಿದ್ರೂ ಕೂಡ ನಿಮ್ಮ ಬಿಸ್ನೆಸ್ ಏನಿದೆ ಕೆಲಸ ಫ್ಲಕ್ಚುಯೇಷನ್ ಅಲ್ಲೇ ಇರ್ತದೆ ಹೊರತು ಒಂದೇ ರೀತಿಯಾಗಿ ನಡೀಲಿಕ್ಕೆ ಯಾವತ್ತಿಗೂ ಕೂಡ ಸಾಧ್ಯ ಇಲ್ಲ ನೀವು ಕೆಲಸದಲ್ಲಿ ಕೂಡ ಫ್ಲಕ್ಷುವೇಷನೆ ಕೆಲಸದಲ್ಲಿ ಇದ್ರು ಬಾರಿ ಬಾರಿಗೂ ಬದಲಾವಣೆಗಳಾಗುವಂಥದ್ದು ಕೆಲಸ ಬಿಟ್ಟು ಬೇರೆ ಕಡೆಗೆ ಹೋಗುವಂಥದ್ದು ಕಂಫರ್ಟ್ ಝೋನ್ ಅನ್ನು ಹುಡುಕುವಂಥದ್ದು ವ್ಯಾಪಾರದಲ್ಲಿ ಒಂದು ನಾಲ್ಕು ದಿನ ವ್ಯಾಪಾರ ನಾಲ್ಕು ದಿನ ಕ್ಲೋಸ್ ಆಗಿರುವಂತದ್ದು ನಾಲ್ಕು ದಿನ ವ್ಯಾಪಾರನೇ ಇಲ್ಲ ಯಾಕೋ ಸಮಸ್ಯೆ ಆಯ್ತಪ್ಪ ಯಾರೋ ಮಾತ ಮಾಡಿದ್ದಾರೆ ಮಂತ್ರ ಮಾಡಿ ಈ ರೀತಿಯಾಗಿ ನೀವು ಅನಿಸ್ಕೊಳ್ಳುದು ಅದು ಅಲ್ಲ ಬಟ್ ನಿಮ್ಮ ಜಾತಕನೇ ಹಾಗೆ ಅದು ವೇರಿಯೇಷನ್ ಅನ್ನು ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಅದಕ್ಕೋಸ್ಕರ ಅದನ್ನೆಲ್ಲ ಸ್ವೀಕಾರಾರ್ಹವಾಗಿ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟ ಅಂತ ಹೇಳಿಲ್ಲ ಅದು ನಿಮಗೇನೇ ಗೊತ್ತಾಗಲ್ಲ ಅಲ್ವ ಮತ್ತೆ ನಾವು ಏನೇನೋ ಮಾಡಲಿಕ್ಕೆ ಶುರು ಮಾಡ್ತೇವೆ ಅದಕ್ಕೋಸ್ಕರ ಮಕರಲ್ಲೊಂದು ಅರ್ಥ ಮಾಡ್ಕೊಳ್ಳಿ ಹೆಚ್ಚಾಗಿ ದೇವಿ ಟೆಂಪಲ್ಗೆ ಹೋಗುದು ದೇವಿ ದೇವಸ್ಥಾನಕ್ಕೆ ಹೋಗುದು ಶುಕ್ರವಾರ ಪವಿತ್ರವಾಗಿ ಇಟ್ಕೊಳ್ಳೋದು ಕೂಡ ಆನಂತರ ನಿಮ್ಮ ಪಾರ್ಟ್ನರ್ಗೆ ಒಳ್ಳೆ ರೆಸ್ಪೆಕ್ಟ್ ಅನ್ನು ಕ್ರಿಯೇಟ್ ಮಾಡೋದು ಒಳ್ಳೆ ರೆಸ್ಪೆಕ್ಟನ್ನು ಅನ್ನು ಕೂಡ ಏನಾಗುತ್ತೆ ಮಕರ ಲಗ್ನಕ್ಕೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನ ಒಂದಷ್ಟು ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ನಾನು ಯಾವ ಮೂಮೆಂಟ್ ಅಲ್ಲಿ ಹೇಳಿದ್ದೇನೆ ಸೊ ಎಲ್ಲಿ ಸೀಕ್ರೆಟ್ ಅನ್ನು ಮೇಂಟೈನ್ ಮಾಡಬೇಕಂತ ಆ ಪಾಠಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಸೀಕ್ರೆಟ್ ಅನ್ನು ಮೇಂಟೈನ್ ಮಾಡಬೇಕಾದ ಅಗತ್ಯ ಉಂಟು ಮಾಡಿ ನೋಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಪಡ್ಕೊಳ್ತೀರಾ ಕುಂಭ ಲಗ್ನಕ್ಕೆ ಬಂದ್ಬೇಡ ಕುಂಭ ಲಗ್ನದವ್ರು ಏನ್ ಮಾಡಬೇಕು ಕುಂಭ ಲಗ್ನದವರು ನಿಮ್ಮ ಕಾರ್ಯಕ್ಷೇತ್ರದ ವಿಚಾರದಲ್ಲಿ ಓಕೆನಾ ಅದನ್ನ ಸೀಕ್ರೆಟ್ ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಎಲ್ಲಿ ಕೆಲಸ ಮಾಡ್ತೀರಾ ಏನ್ ಕೆಲಸ ಮಾಡ್ತೀರಾ ಸ್ಯಾಲ್ರಿ ಏನ್ ಬರುತ್ತೆ ಯಾರು ಕೆಲಸ ಕೊಟ್ಟರು ಯಾವುದು ಬೇಕಾಗಿಲ್ಲ ಯಾವ ಕಂಪನಿ ಬೇಕಾಗಿಲ್ಲ ಯಾರಿಗೂ ಗೊತ್ತುಂಟು ಗೊತ್ತು ಉಂಟು ಅದನ್ನ ಟಾಮ್ ಟಾಮ್ ಮಾಡ್ಕೊಳ್ಳುವಂತ ಅಗತ್ಯ ಖಂಡಿತ ಇಲ್ಲ ಅಂತ ಹೇಳ್ತೇನೆ ಅದರ ಜೊತೆಗೆ ಏನಾದ್ರೂ ಕೆಲಸ ಹುಡುಕ್ತಾ ಇದೀರ ಕೆಲಸ ಹುಡುಕಿ ನೀವು ಬಹಳ ಸೀಕ್ರೆಟ್ ಆಗಿ ಹುಡುಕಿ ಯಾರಿಗೂ ಹೇಳಿ ಹೋಗ್ಬೇಡಿ ಕೆಲಸ ಸಿಗುತ್ತೆ ನಿಮಗೆ ಒಂದು ವೇಳೆ ನೀವೇನು ಹೇಳಿದ್ರಿ ಹಂಗೆ ಕೆಲಸನೂ ಇಲ್ಲ ಕೆಲಸ ಹುಡುಕ್ತಾ ಇದ್ದೇನೆ ಒಂದು ಕೆಲಸ ಇದ್ರೆ ಹೇಳಿ ಈ ರೀತಿಯಾಗಿ ಹೇಳ್ಕೊಂಡಾಗ ಏನಾಗುತ್ತೆ ಮೇ ಬಿ ಸಮಸ್ಯೆಗಳು ಆಗ್ತವೆ ಅಥವಾ ಕೆಲಸ ಸಿಗದೆ ಹೋಗ್ಬೋದು ನೋಡಿ ನಿಮ್ಗೆ ಕೆಲಸ ಸಿಗುವುದಿಲ್ಲ ಅಂತ ಏನಲ್ಲ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಒಳ್ಳೆ ಕೆಲಸ ಸಿಗುತ್ತೆ ಕೆಲಸ ಎಲ್ಲ ಇರ್ತೀರ ಬಟ್ ನೀವು ಕೆಲಸದ ವಿಚಾರದಲ್ಲಿ ಒಂದಷ್ಟು ಜನರ ಜೊತೆಗೆ ಟಾಮ್ ಟಾಮ್ ಮಾಡಿಕೊಂಡಾಗ ಏನಾಗುತ್ತೆ ಮೇ ಬಿ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ ನಮ್ಮ ಕುಂಭಲಗ್ನದವರಿಗೆ ಅದನ್ನು ಮೇಂಟೈನ್ ಮಾಡಿ ಆನಂತರ ನಿಮ್ಮ ತಂದೆಯ ಕುಟುಂಬದವರ ವಿಚಾರ ನಿಮ್ಮ ತಂದೆ ಏನಿರ್ತಾರೆ ನಿಮ್ಮ ತಂದೆಯ ಕುಟುಂಬದವರ ವಿಚಾರವನ್ನ ಯಾರ ಜೊತೆಗೂ ಶೇರ್ ಮಾಡಬೇಡಿ ಆನಂತರ ನಿಮ್ಮ ತಂದೆಯ ಹಣಕಾಸು ನಿಮ್ಮ ತಂದೆಯ ದುಡ್ಡು ಏನಿದೆ ಅದರ ಬಗ್ಗೆ ಕೂಡ ಯಾರ ಜೊತೆ ಕೂಡ ಶೇರ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಅದನ್ನು ಸುಮ್ಮನೆ ಧರ್ಮಕ್ಕೆ ಪಡೆದಿನ್ಬೇಕಾಗುತ್ತೆ ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ನಮ್ಮ ಕುಂಭಲಗ್ನದವರಿಗೆ ಕುಂಭಲಗ್ನದವ್ರ ವಿಶೇಷತೆ ಏನಿರ್ತದೆ ಇವರು ಯಾವುದೇ ಒಂದು ಕೆಲಸವನ್ನು ಹಿಡಿದ್ರು ಕೂಡ ಅದನ್ನ ಎಲ್ಲಿವರೆಗೆ ಆ ಕೆಲಸ ಪೂರ್ತಿ ಆಗಲ್ಲ ಅಥವಾ ಇಚ್ಛಾ ಪೂರೈಕೆ ಆಗಲ್ಲ ಅಲ್ಲಿವರೆಗೆ ಆ ಕೆಲಸವನ್ನು ಮಾಡ್ತಾನೆ ಹೋಗ್ತಾರೆ ಅಷ್ಟು ಕೆಪಬಿಲಿಟಿ ಇವರಿಗೆ ಉಂಟು ಅಂತ ಹೇಳ್ತೇನೆ ಅಷ್ಟು ಕೆಪಬಿಲಿಟಿ ಇರುವಂಥ ಈ ವ್ಯಕ್ತಿಗಳು ಯಾರಿರ್ತಾರೆ ಇವರು ಬಹಳ ವಿಶೇಷ ರೀತಿಯಲ್ಲಿ ಕಾರ್ಯಕ್ಷೇತ್ರದ ಬಗ್ಗೆ ತಂದೆ ಕುಟುಂಬದ ಬಗ್ಗೆ ತಂದೆ ಹಣಕಾಸಿನ ಬಗ್ಗೆ ಯಾರ ಆದರೂ ಏನಾದರೂ ಶೇರ್ ಮಾಡ್ತಾ ಹೋದಾಗ ಮೇ ಬಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದ್ದೇ ಇರುತ್ತೆ ಸೀಕ್ರೆಟನ್ನು ಮೇಂಟೈನ್ ಮಾಡಿ ಅಂತ ಹೇಳಿದೆ ನೋಡಿ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಯಾವ ರೀತಿಯ ಒಂದು ಒಳ್ಳೆಯ ರಿಸಲ್ಟ್ ಬರುತ್ತೆ ನಿಮಗೆ ಕಾರ್ಯಕ್ಷೇತ್ರ ಕೂಡ ಯಾವ ರೀತಿಯಾಗಿ ತುಂಬ ಚೆನ್ನಾಗಿ ಮುಂದುವರಿದ ಯೋಗ ಭಾಗ್ಯ ಕೂಡ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದ ಮೇಡಮ್ ನಮ್ಮ ಮೀನ ಲಗ್ನ ಓಕೆನಾ ಮೀನ ಲಗ್ನದವರಿಗೆ ಬಹಳ ವಿಶೇಷವಾಗಿ ನೋಡ್ಕೊಳ್ಬೇಕು ನಿಮ್ಮ ತಂದೆಯ ವಿಚಾರ ಓಕೆನಾ ತಂದೆಯ ವಿಚಾರ ಗುರುವಿನ ವಿಚಾರ ನಿಮ್ಮ ಹೈಯರ್ ಎಜುಕೇಷನ್ ವಿಚಾರ ಆದಷ್ಟು ಗುಪ್ತ ರೀತಿಯಲ್ಲಿ ಇಟ್ಕೊಳ್ಳಿ ಸೀಕ್ರೆಟ್ ಆಗಿಟ್ಕೊಳ್ಳಿ ಯಾರ ಜೊತೆ ಶೇರ್ ಮಾಡಲಿಕ್ಕೆ ಹೋಗ್ಬೇಡಿ ಈಗ ತಂದೆಯ ವಿಚಾರ ಎಲ್ಲ ರೀತಿಯಲ್ಲಿ ಕೂಡ ಶೇರ್ ಮಾಡಿ ಯಾರು ಕೂಡ ಮಾಡೋಲ್ಲ ಕೇಳಿದ್ರೆ ಹೇಳ್ತಾರೆ ಅವ್ರು ನನ್ನ ತಂದೆ ಅಂತ ಅದು ಬಿಟ್ಟರೆ ಬೇರೆ ಯಾರು ಕೂಡ ಶೇರ್ ಮಾಡೋದು ಅದೇ ರೀತಿ ಗುರುವಿನ ಬಗ್ಗೆ ಮತ್ತು ಹೈಯರ್ ಎಜುಕೇಷನ್ ಏನು ಹೈಯರ್ ಎಜುಕೇಷನ್ ಮಾಡ್ತೀರಾ ಅದರ ಬಗ್ಗೆ ಕೂಡ ಯಾರ ಜೊತೆ ನೀವು ಶೇರ್ ಮಾಡ್ಕೊಳ್ಳೋದು ಒಳ್ಳೆಯ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ ಆನಂತರ ಯಾವುದೇ ಕಾರಣಕ್ಕೂ ನಿಮ್ಮ ಧರ್ಮದ ವಿಚಾರ ಧಾರ್ಮಿಕತೆಯ ವಿಚಾರ ಎಥಿಕ್ಸ್ ಪ್ರಿನ್ಸಿಪಲ್ಸ್ ಏನು ಫಾಲೋ ಮಾಡ್ತೀರಾ ಅದು ನೀವು ಗುಪ್ತ ರೀತಿಯಲ್ಲಿ ಇಟ್ಕೊಂಡಿರಿ ನೀವೇನು ಫಾಲೋ ಮಾಡ್ತೀರಾ ಮಾಡ್ತೀರಿ ನೀವು ಯಾವ ದೇವರನ್ನ ಫಾಲೋ ಮಾಡ್ತೀರ ಮಾಡ್ತೀರಿ ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ ಹೋಗ್ತೀರಿ ಅದನ್ನು ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳೋದು ಒಳ್ಳೆ ಲಕ್ಷಣ ಅಲ್ಲ ಅಂತ ಜಾತಕದಲ್ಲಿ ಆಲ್ರೆಡಿ ಇಂಡಿಕೇಷನ್ ಇದೆ ಅದಕ್ಕೋಸ್ಕರ ನೀವು ಅದನ್ನು ಶೇರ್ ಮಾಡಲಿಕ್ಕೆ ಹೋಗಬೇಡಿ ಅದರ ಜೊತೆಗೆ ಇನ್ನೊಂದು ಮಾತೇನೆಂದರೆ ಮದುವೆ ವಿಚಾರಗಳನ್ನು ಕೂಡ ಮೀನ ಲಗ್ನದವರು ಶೇರ್ ಮಾಡಬಾರ್ದು ಅಂತ ಉಂಟು ಯಾಕಂದರೆ ನಿಮ್ಮ ಮದುವೆ ಜೀವನ ಸುಖಕರವಾಗಿ ಇರುವುದಿಲ್ಲ ಯಾತೋ ನಿಮ್ಮ ಮದುವೆ ಡಿವೋರ್ಸ್ ಆಗುವಂಥದ್ದು ಅಥವಾ ನಿಮ್ಮ ಮದುವೆಯಲ್ಲಿ ನಿಮ್ಮ ಪಾರ್ಟ್ನರ್ಗೆ ಅನಾರೋಗ್ಯ ಬರುವಂಥದ್ದು ಅಥವಾ ಕೆಲವರಿಗೆಲ್ಲ ಡಿಸ್ಪ್ಯೂಟ್ ಆಗಿ ಕೋರ್ಟ್ ಕಚೇರಿಗೆ ಹೋಗುವಂಥ ಸಾಧ್ಯತೆ ತೀರಾ ತೀರ ಜಾಸ್ತಿ ಒಂದು ನೂರು ಮೀನ ಲಗ್ನದ ಜಾತಕವನ್ನು ಇಟ್ಕೊಂಡಾಗ ಎಂಬತ್ತು ಪ್ರತಿಶತ ಜನರಿಗೆ ಮ್ಯಾರಿಡ್ ಲೈಫ್ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಇರ್ತದೆ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಹೇಳಿದಂಥ ಸೀಕ್ರೆಟ್ಸ್ಗಳನ್ನು ಮೇಂಟೈನ್ ಮಾಡಿದಾಗ ಮೇ ಬಿ ಏನಾಗುತ್ತೆ ನಿಮಗೆ ಆ ಒಂದು ಮದುವೆ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಎಲ್ಲ ಕಮ್ಯುನಿಕೇಷನಲ್ಲೇ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಮಾತುಕತೆಯಲ್ಲಿ ಜಗಳ ಜಗಳಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಈ ಪರಿಸ್ಥಿತಿ ಇರ್ತದೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಅದಕ್ಕೋಸ್ಕರ ನಾನು ಹೇಳಿದಂಥ ಸೀಕ್ರೆಟ್ಸನ್ನು ಮೇಂಟೈನ್ ಮಾಡಿದಾಗ ನೋಡಿ ಯಾವ ರೀತಿ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಬಹಳ ಒಳ್ಳೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಇದು ಮೇಷದಿಂದ ಮೀನ ಲಗ್ನದವರಿಗೆ ಯಾವ ಪಾರ್ಟ್ ಅನ್ನ ನೀವು ಸೀಕ್ರೆಟ್ ಆಗಿ ಇಟ್ಕೊಳ್ಬೇಕು ಅದ್ರ ಬಗ್ಗೆ ನಾನು ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಅದನ್ನ ಸಾಧ್ಯ ಆದಷ್ಟು ಮಟ್ಟಿಗೆ ಫಾಲೋ ಮಾಡಿ ಅಂದ್ರೆ ಎಲ್ಲ ಫಾಲೋ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂದ್ರೂ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಇನ್ನೊಂದು ವಿಚಾರ ಏನಂದರೆ ಯಾವತ್ತೂ ನೆನ್ಪಿಟ್ಕೊಳ್ಳಿ ಯಾವುದೊಂದು ಕೆಲಸ ಆಗಬೇಕು ಯಾವುದೊಂದು ಪ್ರಾಜೆಕ್ಟ್ ಆಗಬೇಕು ವಿದೇಶ ಪ್ರಯಾಣ ಮಾಡಬೇಕು ಮನೆ ಕಟ್ಟಬೇಕು ಯಾವುದು ಇದನ್ನು ಇದನ್ನು ಕೂಡ ಯಾರ ಜೊತೆ ಎಲ್ಲರೂ ಕೂಡ ಯಾರ ಜೊತೆ ಶೇರ್ ಮಾಡಲಿಕ್ಕೆ ಹೋಗಬೇಡಿ ಅದರ ಜೊತೆಗೆ ನಿಮಗೇನು ಇಚ್ಛೆಗಳು ಪೂರೈಕೆ ಆಗಬೇಕು ಮನೋಕಾಮನೆಗಳು ಪೂರೈಕೆ ಆಗಬೇಕು ಅದಕ್ಕೆ ಬೇಕಾದಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡ್ತಾ ಹೋಗಬೇಕೆ ವಿನಃ ಅದರ ಬಗ್ಗೆ ಮೊದಲೇ ಟಾಮ್ 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 ಬಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಿಮ್ಮ ಇಚ್ಛೆಗಳು ಪೂರೈಕೆ ಆಗೋದು ಆಗೋದಿಲ್ಲ ಅಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಗೋತಾಯ ಅಂತ ಇಟ್ಕೊಳ್ತೀರಪ್ಪ ಸೊ ಇದು ಜಾತಕದಲ್ಲಿರುವಂತಹ ಕೆಲವು ಸೀಕ್ರೆಟ್ಸ್ ಆಗಿರ್ತದೆ ಜಾತ್ರೆ ಬಹಳಷ್ಟು ಸೀಕ್ರೆಟ್ಸ್ ಇರುತ್ತೆ ಜಾತಕದಲ್ಲಿ ಅದಕ್ಕೋಸ್ಕರ ಇದನ್ನು ಫಾಲೋ ಮಾಡಿದಾಗ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಗೋತಾಯ ಅಂತ ಇಟ್ಕೊಳ್ತೀನಪ್ಪ ಓಕೆ ಈಗ ನಾವು ಮ ಬಂದು ಸ್ವಲ್ಪ ವಾಸ್ತು ಬಗ್ಗೆ ಮಾತಾಡೋಕ್ಕೆ ಶುರು ಮಾಡೋಣ ನಿನ್ನೆ ನಾನು ಹೇಳಿದ್ದೇನೆ ಮಕ್ಕಳ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಯಾವಟ್ಟಿ ಟಿಪ್ಸ್ ಗಳನ್ನು ನೀವು ಫಾಲೋ ಮಾಡಬೇಕು ಮಕ್ಕಳ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಟ್ರಿಕ್ಸ್ ಅನ್ನ ಫಾಲೋ ಮಾಡಬೇಕು ಟಿಪ್ಸ್ ಅನ್ನು ಫಾಲೋ ಮಾಡಬೇಕು ಅದರ ಬಗ್ಗೆ ಹೇಳಿಕೊಟ್ಟಿದ್ದೇನೆ ಆನಂದ ಮಕ್ಕಳಿಗೆ ಎಷ್ಟು ಮಾರ್ಕ್ ಬರಬೇಕು ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ ನೀವು ಒಂದು ಸಣ್ಣ ಚೀಟಿ ವೈಟ್ ಕಲರ್ ಚೀಟಿಯಲ್ಲಿ ಬ್ಲೂ ಕಲರ್ ಪೆನ್ನಲ್ಲಿ ನೀವು ಬರೀಬೇಕು ಅವರ ಎಕ್ಸಾಮ್ ಸ್ಟಾರ್ಟ್ ಆಗುವಂತ ಸಮಯದಲ್ಲಿ ಅಲ್ಲ ಏನು ಬರೀತೀರಾ ನೀವು ನನ್ನ ಮಗನಿಗೆ ಈ ಬಾರಿಯ ಪರೀಕ್ಷೆಯಲ್ಲಿ ಇಂತಿಷ್ಟು ಮಾರ್ಕ್ ಬಂದಿದೆ ಇಂತಿಷ್ಟು ಪರ್ಸೆಂಟೇಜ್ ಮಾರ್ಕ್ ಬಂದಿದೆ ಅಂತ ಬರ್ದು ಬರೆದು ಬಂದಿದೆ ಅಂತಲೇ ಬರೀಬೇಕು ಆನಂದ್ರೆ ಥ್ಯಾಂಕ್ ಯು ಯೂನಿವರ್ಸ್ ಓಕೆನಾ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕೆಳಗಡೆ ಬರೆದು ಅದನ್ನು ಏನು ಮಾಡಬೇಕು ಪಶ್ಚಿಮದ ಗೋಡೆಯಲ್ಲಿ ಅಂಟಿಸಬೇಕು ಓಕೆನಾ ಪಶ್ಚಿಮದ ಗೋಡೆ ನೀವು ನೀವು ನಿಮ್ಮ ಕಂಪಾಸನ್ನು ಇಟ್ಟು ನೋಡಿದಾಗ ಟೂ ಸೆವೆಂಟಿ ಡಿಗ್ರಿ ಅಂತ ಎಲ್ಲಿ ತೋರಿಸ್ತದೆ ಅದು ಪಶ್ಚಿಮ ಎಕ್ಸಾಕ್ಟ್ ಪಶ್ಚಿಮ ಟೂ ಸೆವೆಂಟಿ ಡಿಗ್ರಿಯಲ್ಲಿ ಬರುತ್ತೆ ಆ ಟೂ ಸೆವೆಂಟಿ ಡಿಗ್ರಿಯಲ್ಲಿ ನೀವು ಅದನ್ನು ಹಚ್ಚಿದಾಗ ಏನಾಗುತ್ತೆ ಮನೋಕಾಮನೆಗಳು ಪೂರೈಕೆ ಆಗ್ತವೆ ಅಥವಾ ನೀವು ಯಾವುದೇ ವಿಷ ಅಲ್ಲಿ ಹಾಕಿದ್ರೂ ಕೂಡ ಅದು ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ ಬಟ್ ನೀವು ಈ ರೀತಿ ನಿಮಗೆ ಮಾರ್ಕ್ ಬರಬೇಕಂತ ಹಾಕಿದ್ರು ಕೂಡ ಅದು ವಿಷಯ ಏನಂದ್ರೆ ಅದು ಫುಲ್ಫಿಲ್ಮೆಂಟ್ ಆಗುತ್ತೆ ಬಟ್ ಮಾರ್ಕ್ಸ್ ಮಾರ್ಕ್ಸನ್ನು ಹೇಗೆ ಬರೀಬೇಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಒಬ್ಬ 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 ಹುಡುಗನಿಗೆ ಅಥವಾ ಹುಡುಗಿಗೆ ನಿಮ್ಮ ಮಗಳಿಗೆ ಅಥವಾ ಮಗನಿಗೆ ಫಿಫ್ಟಿ ಪರ್ಸೆಂಟ್ ಬರ್ತಾ ಉಂಟು ಅಂತಾದಾಗ ಅದರಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಮಾಡಿ ಹಾಕ್ಬೋದು ಅದಕ್ಕಿಂತ ಹೆಚ್ಚಿಗೆ ಯಾರಿಗಾದ್ರೂ ನೈಂಟಿ ಪರ್ಸೆಂಟ್ ಬರ್ದಂದರೆ ಹಂಡ್ರೆಡ್ ಪರ್ಸೆಂಟ್ ಹಾಕ್ಬೋದು ಏಯ್ಟಿ ಪರ್ಸೆಂಟ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹಾಕ್ಬೋದು ಸೆವೆಂಟಿ ಪರ್ಸೆಂಟ್ ಅಂದಾಗ ನೈಂಟಿ ಪರ್ಸೆಂಟ್ ಆಗ್ಬೋದು ಸಿಕ್ಸ್ಟಿ ಪರ್ಸೆಂಟ್ ಅಂದಾಗ ಏಟಿ ಪರ್ಸೆಂಟ್ ಹಾಕ್ಬೋದು ವಿಪರೀತ ರೀತಿಯಲ್ಲಿ ಏನು ಅತಿಹಾಸಗಳೊಳಗಾಗಿ ಹಂಡ್ರೆಡ್ ಪರ್ಸೆಂಟ್ ಬರಲಿ ಫಿಫ್ಟಿ ಪರ್ಸೆಂಟ್ ಬರ್ತಾ ಉಂಟು ಹಂಡ್ರೆಡ್ ಪರ್ಸೆಂಟ್ ಬರಲಿ ಅಂತ ಹಾಕೋದು ಮೇ ಬಿ ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ ಬಟ್ ಇಷ್ಟಂತೂ ನೀವು ಮಾಡಿ ನೋಡಬಹುದು ನೋಡಿ ಇದು ತುಂಬಾ ಜನಕ್ಕೆ ಇದನ್ನು ಹೇಳಿಕೊಟ್ಟಿದ್ದೇನೆ ನಾವೆಲ್ಲ ನಾನು ಎರಡ್ ಸಾವಿರದ ಹದಿಮೂರರಿಂದ ಎಷ್ಟು ಟಿವಿಯಲ್ಲಿ ಇದೇನೆ ಅಲ್ಲಿಂದ ಕೂಡ ಇದನ್ನು ಹೇಳ್ಕೊಂಡು ಬರ್ತಾ ಇದ್ದೇನೆ ತುಂಬಾ ಜನ ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ತುಂಬಾ ಜನರಿಗೆ ಮ್ಯಾನಿಫೆಸ್ಟೇಷನ್ ಆಗಿದೆ ಸೊ ನೀವು ಕೂಡ ಇದನ್ನು ಮಾಡಿ ನೋಡಿದಾಗ ನಿಮ್ಮ ಮಕ್ಕಳಿಗೆ ಯಾವ ರೀತಿಯ ಮಾರ್ಕ್ಸ್ ಬರಬೇಕು ಯಾವ ಮಟ್ಟದಲ್ಲಿ ಬರಬೇಕು ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನಂದ್ರೆ ನಿನ್ನೆನೇ ಹೇಳಿದ್ದೇನೆ ಮಕ್ಕಳನ್ನು ಯಾವ ರೀತಿ ಕೂರಿಸಬೇಕು ಮಕ್ಕಳಿಗೆ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ ಹೇಳಿದ್ದೇನೆ ಗೆ ಸಂಬಂಧಪಟ್ಟ ಟೋಟಲಿ ಒಂದು ಒಂದು ಪ್ಯಾಕೇಜ್ ಅನ್ನೇ ಮಾಡಿಕೊಟ್ಟಿದ್ದೇನೆ ನಿಮ್ಮ ಪಾಲಿಗೆ ದಯವಿಟ್ಟು ಯಾರೆಲ್ಲ ಇನ್ನೂ ಕೂಡ ನೋಡಿಲ್ಲ ಯೂಟ್ಯೂಬ್ ಅಲ್ಲಿ ಇದು ವಿಡಿಯೋ ಅಪ್ಲೋಡ್ ಆಗಿರ್ತದೆ ಅಲ್ಲಿ ಹೋಗಿ ನೀವು ಮಾಹಿತಿಯನ್ನು ಪಡ್ಕೊಳ್ಬಹುದು ಅಂತ ಹೇಳ್ತೇನೆ ಫೇಸ್ಬುಕ್ ಅಲ್ಲಿ ಕೂಡ ಈ ಒಂದು ವಿಡಿಯೋ ಇರ್ತದೆ ಅಲ್ಲಿ ಹೋಗಿ ಕೂಡ ನೀವು ಇದರ ಮಾಹಿತಿಯನ್ನು ಪಡ್ಕೊಳ್ಬಹುದು ಅಂತ ಹೇಳ್ತೇನೆ ಆನಂತರ ಇದನ್ನೆಲ್ಲ ಫಾಲೋ ಮಾಡಿದಾಗ ಮಕ್ಕಳು ಕಲಿಯುವುದರಲ್ಲಿ ಯಾವುದೇ ಅಂತಹ ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಲ್ಲ ಇನ್ನೊಂದು ಮಾತನ್ನು ನೆನಪಿಟ್ಕೊಳ್ಳಿ ಇಲ್ಲಿ ಏನಾಗುತ್ತೆ ಕೆಲವೊಂದು ಬಾರಿ ಏನಾಗುತ್ತೆ ನಾನು ಹೇಳ್ತೀನಿ ನಿಮಗೆ ನೈಋತ್ಯ ಮತ್ತೆ ಪಶ್ಚಿಮದ ಮಧ್ಯ ಭಾಗ ಅದೇನಿರ್ತದೆ ನಿಮ್ಮ ಮಕ್ಕಳ ಎಜುಕೇಷನ್ಗೆ ಝೋನ್ ಆಗಿರ್ತದೆ ಸೊ ಕೆಲವೊಮ್ಮೆ ಏನಾಗುತ್ತೆ ಆ ಝೋನ್ ಅಲ್ಲಿ ಏನಾದರೂ ಒಂದು ಸಾಮಾನುಗಳನ್ನು ಇಟ್ಟಿರ್ತೀರಾ ಆ ಸಾಮಾನುಗಳನ್ನು ನೀವು ಯಾವುದೇ ಕಾರಣ ಕೂಡ ಟಚೇ ಮಾಡಿರಲ್ಲ ಹಾಗೇನೇ ಇರುತ್ತೆ ಯಾಕೋ ಗೊತ್ತಿಲ್ಲ ಡಂಪ್ ಆಗಿರ್ತದೆ ಅಥವಾ ಕೆಲವೊಮ್ಮೆ ವೇಸ್ಟೇಜ್ ಅನ್ನು ಹಾಕಿರ್ತೀರಾ ಮೇ ಬಿ ಕೆಲವರೆಲ್ಲ ಓಕೆ ಅಂತ ಹೇಳಲ್ಲ ಕೆಲವರೆಲ್ಲ ಹಾಕಿರ್ತೀರಾ ತೋ ನಾನು ಹೇಳ್ತೀನಿ ಅಂತಹ ಸಾಮಾನುಗಳನ್ನು ತೆಗೆದು ಅದನ್ನು ಅದರ ಧೂಳೆಲ್ಲ ಕೊಡವಿ ಅದನ್ನು ಮತ್ತೆ ಸಿಸ್ಟಮೆಟಿಕ್ಕಾಗಿ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಅದನ್ನು ನೀವು ಒಂದು ಎರಡು ಮೂರು ದಿನಕ್ಕೊಮ್ಮೆ ಪುನರಾವರ್ತನೆ ಮಾಡಿಕೊಂಡಾಗ ಏನಾಗುತ್ತೆ ಮಕ್ಕಳಿಗೆ ಎಜುಕೇಷನಲ್ಲಿ ಬರ್ತಕ್ಕಂಥ ಡಿಸ್ಟರ್ಬೆನ್ಸ್ ಏನುಂಟು ಅದು ಹಂಡ್ರೆಡ್ ಪರ್ಸೆಂಟ್ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದರೆ ನೀವು ಯಾವುದೋ ಸಾಮಾನನ್ನು ಇಟ್ಟಿದ್ದೀರಾ ಅದು ಹಾಗೇನೇ ಉಂಟು ಅದರಲ್ಲಿ ಧೂಳು ಹಿಡಿದಿದೆ ಅಥವಾ ಅದರಲ್ಲಿ ರಸ್ಟ್ ಹಿಡಿದಿದೆ ಅದನ್ನು ತೆಗಿತಾನೆ ಇಲ್ಲ ಆವಾಗೇನಾಯಿತು ನಿಮ್ಮ ಮಕ್ಕಳ ಒಂದು ವಿದ್ಯೆ ಕೂಡ ರಸ್ಟ್ ಹಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅದು ಅಲ್ಲಿನೇ ಸ್ಟಪ್ಪಾಗುತ್ತೆ ಅಂದರೆ ಸ್ಟ್ರಕ್ಕಾಗಿ ಬಿಡುತ್ತೆ ಮುಂದೆ ಹೋಗಲಿಕ್ಕೇನೆ ಬಿಡುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಆ ಝೋನಲ್ಲಿ ಅಲ್ವಾ ನಿಮ್ಮ ಪಶ್ಚಿಮ ಮತ್ತು ನೈಋತ್ಯದ ಮಧ್ಯಭಾಗದ ಝೋನನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ಲೇನೋ ಸಾಮಾನುಟುಸಾರ ಅದು ತೆಗಿಲಿಕ್ಕೆ ಏನಾಗ್ತಾ ಇಲ್ಲ ನಾನು ಹೇಳ್ತೀನಿ ನೀವೊಂದು ಬಟ್ಟೆಯನ್ನು ಇಟ್ಕೊಂಡು ಅದನ್ನು ಜಾಡಿಸಿ ಅಂತ ಹೇಳ್ತೇನೆ ಆ ನಂತರ ಅದನ್ನು ಸ್ವಲ್ಪ ಆಚೆ ಈಚೆ ಮಾಡಿ ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಕೂಡ ಏನಾಗುತ್ತೆ ಅದು ಕೂಡ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೇವೆ ಇನ್ನು ಕೆಲವರಿಗೆ ಏನಿರ್ತದೆ ಆ ಪಾರ್ಟಲ್ಲಿ ಕೆಲವರೆಲ್ಲ ಟಾಯ್ಲೆಟ್ ಮಾಡ್ಕೊಂಡಿರ್ತಾರೆ ಕೆಲವರು ಬೇಸಿನ್ ಮಾಡ್ಕೊಂಡಿರ್ತಾರೆ ವಾಶ್ ಮೆಷಿನ್ ಅಡಿಯಲ್ಲಿ ಏನು ಮಾಡಿರ್ತಾರೆ ಈ ಆ ಲಿಕ್ವಿಡ್ಗಳನ್ನು ಇಡಲಿಕ್ಕೆ ಟಾಯ್ಲೆಟ್ ಕ್ಲೀನರನ್ನು ಇಡಲಿಕ್ಕೆ ಅದನ್ನೆಲ್ಲ ಅದರ ಕೆಳಗಡೆ ಮಾಡ್ಕೊಂಡಿರ್ತಾರೆ ಅದನ್ನು ಹಾಗೇ ಬಿಟ್ಟಿರ್ತಾರೆ ಆ ಆನಂತರ ವಾಶ್ ಬೇಸಿನ್ ಕೂಡ ಕೆಲವೊಮ್ಮೆ ಯೂಸೇ ಆಗಲ್ಲ ಅಥವಾ ನಾನು ಹೇಳ್ತೀನಿ ನೀವೇನು ಮಾಡಬೇಕಾಗುತ್ತೆ ಆ ವಾಶ್ ಮೆಷಿನನ್ನು ಪ್ರತಿದಿನ ತೊಳಿಬೇಕಾಗುತ್ತೆ ಪ್ರತಿದಿನ ತೊಳಿಬೇಕು ಆನಂತರ ಅದರ ಅಡಿಗಳಿಯಲ್ಲಿ ಏನೆಲ್ಲ ನೀವು ಲಿಕ್ವಿಡೆಲ್ಲ ಇಟ್ಕೊಂಡಿದ್ದೀರಾ ಟಾಯ್ಲೆಟ್ಸ್ ಟಾಯ್ಲೆಟ್ ಕ್ಲೀನರ್ ಅದು ಇದು ಆ ಲಿಕ್ವಿಡ್ಗಳನ್ನು ತೆಗೆದೆಲ್ಲ ಒರೆಸಿ ಪ್ರತಿದಿನ ಇದನ್ನು ಮಾಡಿದಾಗ ಸೊ ಅದನ್ನು ಅಲ್ಲಿ ಇಟ್ಟಿರ್ತೀರ ಅಂದಾಗ ಅದರ ಪ್ರಾಬ್ಲಮ್ ಖಂಡಿತ ಕ್ರಿಯೇಟ್ ಆಗೋಲ್ಲ ಒಂದು ವೇಳೆ ಅದನ್ನು ಇಟ್ಟು ಹಾಗೇ ಬಿಟ್ಟಿದ್ದೀರಾ ನೀವು ಅದನ್ನು ಟಚ್ಚೇ ಮಾಡಿಲ್ಲ ಅಂದಾಗ ಮೇ ಬಿ ನಿಮ್ಮ ಮಕ್ಕಳ ಎಜುಕೇಷನಲ್ಲಿ ಅದು ಎದ್ದು ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಜುಕೇಷನಲ್ಲಿ ಡಿಸ್ಟರ್ಬೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಇನ್ನು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಎಜುಕೇಷನ್ ಬರುವಾಗ ನಾನು ಹೇಳಿದ ಇಷ್ಟು ಟಿಪ್ಸ್ಗಳನ್ನು ಫಾಲೋ ಮಾಡಿ ಅಂತ ಹೇಳಿದೆ ನೋಡಿ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಓಕೆನಾ ಗೋದಾಯದಂತ ಅಂತ ಇಟ್ಕೊಳ್ತೀನಪ್ಪ ಇನ್ನು ಕೂಡ ಸ್ವಲ್ಪ ವಾಸ್ತು ಬಗ್ಗೆನೇ ಮಾತಾಡೋಣ ಈಗ ಏನಾಗುತ್ತೆ ನಿಮಗೆ ಎಜುಕೇಷನ್ ವಿಚಾರದಲ್ಲಿ ನಾನು ಎಷ್ಟು ಬೇಕಷ್ಟು ಮಾಹಿತಿ ಕೊಟ್ಟಿದ್ದೇನೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿ ಅಂತ ಹೇಳ್ದೇನೆ ಇದರಲ್ಲೆಲ್ಲ ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ ಹೇಳ್ತೇನೆ ಯಾವುದೇ ರೀತಿಗಳು ಕೂಡ ನಿಮಗೆ ಏನು ನಿಮ್ಮಿಂದ ಆಗದಂಥ ಟೆಕ್ನಿಕನ್ನು ನಾನಂತೂ ಹೇಳಿಕೊಟ್ಟಿಲ್ಲ ಸೊ ಏನು ಟೆಕ್ನಿಕ್ ಏನು ಆಗುತ್ತೆ ಅದನ್ನು ಮಾತ್ರ ಹೇಳಿಕೊಟ್ಟಿದ್ದೇನೆ ಸೊ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ತುಂಬ ಒಳ್ಳೆ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ನೀವು ಅನುಭವಿಸ್ತೀರಾ ಓಕೆನಾ ನೆಕ್ಸ್ಟ್ ಬಂದ್ಬೇಡ ನಾವು ಮದುವೆ ವಿಚಾರ ಓಕೆನಾ ಸೊ ನಿಮ್ಮ ಮಗಳಿಗೆ ಮದುವೆ ಆಗಬೇಕು ಮಗನಿಗೆ ಮದುವೆ ಆಗಬೇಕು ರೈಟ್ ತಾನೆ ಕೆಲವರಿಗೆಲ್ಲ ಏನಾಗುತ್ತೆ ಅವ್ರಿಗೆ ಎಷ್ಟೇ ಹುಡುಕಿದ್ರೂ ಕೂಡ ವರನೇ ಸಿಗಲ್ಲ ವಧುನೇ ಸಿಗಲ್ಲ ಗೊತ್ತಿಲ್ಲಪ್ಪ ಏನು ಮಾಡಬೇಕಂತ ಅವರ ಏಜ್ ಕಳೀತಾ ಉಂಟು ತೋ ಇದು ಪರಿಸ್ಥಿತಿ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದಂಥ ವಿಚಾರ ನಿಮ್ಮ ಜಾತಕ ಓಕೆನಾ ಈ ಜಾತಕದಲ್ಲಿ ನಿಮ್ಮ ಸೆವೆಂತ್ ಲಾರ್ಡ್ ಓಕೆನಾ ಏಳನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಅಂದರೆ ನಿಮ್ಮ ವಿವಾಹ ಜೀವನಕ್ಕೆ ಸಂಬಂಧಪಟ್ಟಂಥ ಪ್ಲಾನೆಟ್ಸ್ ಓಕೆನಾ ಒಂದು ಅದು ಆನಂತರ ಕಾರಕತ್ವ ಬಂದು ಶುಕ್ರನಿಗೆ ಆನಂತರ ಆನಂತರ ಮಕ್ಕಳಾದರೆ ಕಾರಕತ್ವ ಕುಜನಿಗೆ ಸಂಬಂಧಪಟ್ಟದ್ದು ಶುಕ್ರನ ಕಾರಕತ್ವ ಎಲ್ರಿಗೂ ಕೂಡ ಸ್ಪೆಷಲಾಗಿ ಕುಜನ ಕಾರಕತ್ವ ಸ್ತ್ರೀಯರಿಗೆ ಮಾತ್ರ ಪತಿಕಾರಕ ಓಕೆನಾ ಹಾಗಾದ್ರೆ ಮೊತ್ತ ಮೊದಲಿನಗೆ ಅವರ ಜಾತಕವನ್ನು ವಿಮರ್ಶೆಗೆ ಒಳಪಡಿಸಿ ಅಂತ ಹೇಳ್ತೀನಿ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ ಈಗ ಲಗ್ನದ ಜಾತಕ ಅಂತ ಇಟ್ಕೊಳ್ಳಿ ಈಗ ಹುಡುಗನದ್ದು ಲಗ್ನ ಜಾತಕ ಓಕೆನಾ ಅದರಲ್ಲಿ ಏನಿರ್ತದೆ ಲಗ್ನ ಜಾತಕಲ್ಲಿ ಸೆವೆಂತ್ ಲಾರ್ಡ್ ಯಾರಾಗ್ತಾನೆ ಸೆವೆಂತ್ ಲಾರ್ಡ್ ಬಂದು ಶುಕ್ರ ಆಗ್ತಾನೆ ಓಕೆನಾ ಸೊ ಶುಕ್ರ ಬಂದು ಆತ ನಿಮ್ಮ ಕಳತ್ರ ಕಾರಕ ಆತ ಓಕೆ ವಿವಾಹ ಜೀವನಕ್ಕೆ ಕಾರಕತ್ವ ಶುಕ್ರನಿಗೆ ಬೇಕು ಶುಕ್ರನ ಪೊಸಿಷನ್ ಜಾತಕದಲ್ಲಿ ಒಟ್ಟಾರೆ ಚೆನ್ನಾಗಿರಬೇಕು ಓಕೆನಾ ನಿಮ್ಮ ಮದುವೆ ಜೀವನ ಚೆನ್ನಾಗಿರಬೇಕಾದ್ರೆ ಎಲ್ಲರಿಗೂ ಕೂಡ ಶುಕ್ರನ ಪೊಸಿಷನ್ ಜಾತಕದಲ್ಲಿ ಚೆನ್ನಾಗಿದ್ದಾಗ ಮದುವೆ ಜೀವನ ಬಹಳ ಚೆನ್ನಾಗಿ ಮುಂದುವರಿಯುತ್ತಂತ ಒಂದು ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಈಗ ಮೇಷ ಲಗ್ನದ ಜಾತಕ ಸೆವೆಂತ್ ಲಾರ್ಡ್ ಶುಕ್ರ ಆತ ಆರನೇ ಮನೆಗೆ ಬಂದ ಆರನೇ ಮನೆ ಅಂದರೆ ಅದೇನು ಅದು ಅರ್ಧಿ ರಾಶಿ ಅರ್ಧಿ ರಾಶಿ ಅಂದರೆ ಪೃಥ್ವಿತ್ವದ ರಾಶಿ ಕನ್ಯಾ ರಾಶಿ ಶುಕ್ರನಿಗೆ ನೀಚ ರಾಶಿ ಓಕೆನಾ ಈಗೇನಾಗುತ್ತೆ ನೋಡಿ ಈಗ ಏನಾಗುತ್ತೆ ಹುಡುಗನಿಗೆ ಒಳ್ಳೆ ಕೆಲಸ ಇದೆ ಎಜುಕೇಶನ್ ಎಜುಕೇಟೆಡ್ ಅವ ಒಳ್ಳೆ ಸ್ಯಾಲ್ರಿ ಇದೆ ಮನೆಯೂ ಇದೆ ತಂದೆ ತಾಯಿ ಇದ್ದಾರೆ ಎಲ್ಲ ಆದರೂ ಮದುವೆ ಆಗಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಪ್ರಾಬ್ಲಮ್ ಏನಿದೆ ಗೊತ್ತಾ ಪ್ರಾಬ್ಲಮ್ ಏನಿದೆ ಅಂದ್ರೆ ಬರುವ ಹುಡುಗಿ ಓಕೆನಾ ಬರುವಂತ ಹುಡುಗಿ ಎಷ್ಟು ದುಡ್ಡನ್ನು ಸಂಪಾದನೆ ಮಾಡ್ತಾಳೆ ಅದರ ಮೇಲೆ ಕಾನ್ಸಂಟ್ರೇಷನ್ ಇರ್ತದೆ ಎಷ್ಟು ದುಡ್ಡು ಸಂಪಾದನೆ ಮಾಡ್ತಾಳೆ ಅವಳಲ್ಲಿ ಎಷ್ಟು ಆಸ್ತಿ ಇದೆ ಅವಳ ತಂದೆ ತಾಯಿ ಎಷ್ಟು ಆಸ್ತಿ ಮಾಡಿಟ್ಟಿದ್ದಾರೆ ಅವಳಿಗೆ ಹಿರಿಯಂದ ಬರ್ತಕ್ಕಂಥ ಆಸ್ತಿ ಆಸ್ತಿ ಈ ಲೆಕ್ಕಾಚಾರದಲ್ಲಿ ಹೋಗಿ 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 ನಲ್ವತ್ತು ಆಗುವವರೆಗೂ ಕೂಡ ಮದುವೆ ಆಗದೇ ಇದ್ದವರಿಗೆ ಇನ್ನೂ ಇದ್ದಾರೆ ಓಕೆನಾ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಯಾಕಂದ್ರೆ ಶುಕ್ರ ಏನ್ ಮಾಡ್ತಾನೆ ಶುಕ್ರ ಅರ್ಧಿ ಸೈನ್ ಅರ್ಧಿ ಸೈನ್ ಅಂದ್ರೆ ಪೃಥ್ವಾದ ಪೃಥ್ವಾದ್ರೆ ದುಡ್ಡು ಹಣಕಾಸು ಓಕೆನಾ ಹಾಗಾದ್ರೆ ಹಣಕಾಸಿಗೆ ಬಹಳಷ್ಟು ಮಹತ್ವ ಕೊಡ್ತೀರಿ ಅಂತ ಆಯ್ತು ಓಕೆನಾ ಈ ಸಂದರ್ಭದಲ್ಲಿ ಏನಾಗುತ್ತೆ ನೀವು ಮನೆಯಲ್ಲಿ ವಾಸ್ತುವನ್ನ ಎಷ್ಟೇ ಪ್ರಿಪೇರ್ ಮಾಡಿದ್ರು ಅಥವಾ ಮನೆಯನ್ನೇ ನೀವು ಒಡೆದು ಬೇರೆನೇ ಕಟ್ಟಿದ್ರು ಕೂಡ ಮದುವೆ ಆಗಲಿಕ್ಕೆ ಅಂತೂ ಬಿಡೋದಿಲ್ಲ ಯಾಕಂದ್ರೆ ಜಾತಕದಲ್ಲಿರುವಂತಹದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಹುಡುಗಿ ಕೆಲಸ ಮಾಡ್ತಾ ಇದ್ದಾಳೆ ಅಷ್ಟು ಸಾಕು ಆ ಕೆಲಸ ಮಾಡ್ತಾ ಇದ್ದಾಳೆ ಸ್ಯಾಲ್ರಿ ಬರುತ್ತೆ ಪರವಾಗಿಲ್ಲ ಫಿನಿಶ್ ಅಲ್ಲಿಗೆ ಓಕೆನಾ ನೀವೇನು ಮಾಡ್ತೀರಾ ಅದರಲ್ಲಿ ಕೂಡ ಈ ಮೇಷಲಗದ ಹುಡುಗನ ಹುಡುಗನ ಆ ತಾಯಿ ಏನು ಮಾಡ್ತಾಳೆ ತಾಯಿಗೆ ತಾಯಿಗೆದು ಮೂರನೇ ಮನೆ ತಾಯಿ ಏನು ಮಾಡ್ತಾಳೆ ಇಲ್ಲ ಆ ಹುಡುಗಿಗೆ ಅಷ್ಟು ಅಷ್ಟು ಸ್ಯಾಲ್ರಿ ಇರಬೇಕು ನಮ್ಮ ಹುಡುಗಿ ಇಷ್ಟು ಚೆನ್ನಾಗಿದ್ದಾನೆ ಇಷ್ಟು ಸ್ಯಾಲ್ರಿ ಇದೆ ಅವಳಲ್ಲಿ ಅಷ್ಟು ಆಸ್ತಿ ಇರಬೇಕು ಅವಳಲ್ಲಿ ಅಂಥದ್ದು ಆ ಇರಬೇಕು ಅಂದರೆ ಮಾತ್ರ ನಮ್ಮ ಹುಡುಗಿ ಅಂತ ತಂದುಬಿಟ್ಟು ಈ ತಾಯಿ ಆಸೆ ಪಡ್ತಾ ಹೋಗ್ತಾಳೆ ಓಕೆನಾ ಈ ತಾಯಿ ಆಸೆ ಪಡ್ತಾಳೆ ಮಗನ ಆಸೆಗಳನ್ನು ಡೆಸ್ಟ್ರಾಯ್ ಮಾಡ್ತಾ ಹೋಗ್ತಾಳೆ ಮಗನ ಆಸೆಗಳನ್ನು ಪೂರೈಸಲಿಕ್ಕೆ ಆಗಲ್ಲ ಮಗ ಪಾಪ ಮದುವೆ ಆಗಬೇಕು ಮದುವೆ ಆಗಬೇಕು ಇಲ್ಲಿ ಅಮ್ಮ ಡಿಸ್ಟರ್ಬೆನ್ಸ್ ಅಲ್ವಾ ತಂದೆ ಏನು ಮಾಡಲ್ಲ ಅಮ್ಮ ಡಿಸ್ಟರ್ ಅಮ್ಮನಿಗೆ ಆಸ್ತಿ ಏನೋ ಹೋಗುವಾಗ ತಗೊಂಡು ಹೋಗ್ಲಿಕ್ಕೆ ಉಂಟು ಅಂತ ಅಮ್ಮನಿಗೆ ಆಸ್ತಿ ತುಂಬ ಜನ ಇದ್ದಾರೆ ಇಂಥವರೆಲ್ಲ ಮಗ ಮಗನಿಗೆ ಒಳ್ಳೆ ಎಜುಕೇಷನ್ ಬಂತು ಮಗ ಒಳ್ಳೆ ಪೊಸಿಷನಲ್ಲಿದ್ದಾನೆ ನೋಡಿ ಅಂಥದ್ದೇ ಹುಡುಗಿಯನ್ನು ಹುಡುಗು ತಪ್ಪಂತೂ ಕಂಡಿದ್ದಲ್ಲ ಅತಿಹಾಸಿಗೆ ಹೋಗಬೇಡಿ ಅಂತ ಹೇಳುದು ಓಕೆನಾ ಅತಿಹಾಸೆ ಇನ್ನೂ ಬೇಕು ಮತ್ತೂ ಬೇಕು ಅವಳ ಆಸ್ತಿ ಎಲ್ಲ ನಮಗೆ ಬರಬೇಕು ಅಲ್ವಾ ಈ ಪರಿಸ್ಥಿತಿ ಇಟ್ಕೊಂಡ್ರೆ ಏನಾಗುತ್ತೆ ನಿಮ್ಮ ಮಗನಿಗೆ ನಲವತ್ತಾಗುವವರು ಕೂಡ ಮದುವೆ ಅಂತೂ ಆಗೋದಿಲ್ಲ ಮತ್ತೆ ಏನಾಗುತ್ತೆ ಮತ್ತೆ ಅಲ್ಲಿಲ್ಲದವ್ರು ಬರ್ತಾರೆ ಮದುವೆ ಆಗಲಿಕ್ಕೆ ರೈಟ್ ತಾನೇ ಅವ್ರ ಜೊತೆ ಮದುವೆ ಆಗಿ ಅಲ್ವಾ ಈಗ ಅನುಭವಿಸಿ ಅಲ್ವಾ ಈ ಆಸ್ತಿ ಬೇಕು ತಾನೇ ನಿಮಗೆ ಮಗನಿಗೆ ಸುಖ ಬೇಡ ಓಕೆನಾ ಈ ಪರಿಸ್ಥಿತಿ ಕ್ರಿಯೇಟ್ ಅದಕ್ಕೋಸ್ಕರ ನಾನು ಹೇಳ್ತೀನಿ ಏನಂದ್ರೆ ನಿಮ್ಮ ಜಾತಕದಲ್ಲಿ ಮೊತ್ತ ಮೊದಲನೇದಾಗಿ ನೀವು ಜಾಕವನ್ನು ಪರಿಶೀಲನೆಗೊಳಪಡಿಸಿ ಒಳ್ಳೆ ಜ್ಯೋತಿಷ್ ಅದರ ಆದರೆ ವಿಮರ್ಶೆ ಬೇಕು ಅಷ್ಟು ವಿಮರ್ಶೆ ಬೇಕು ನಿಮಗೆ ಬರುವಂಥ ಹುಡುಗಿ ಹೀಗೇನಿರ್ತಾಳೆ ಅವ್ಳಿಗಿಂತ ಡಿಮ್ಯಾಂಡ್ ಇರ್ತದೆ ಹೀಗಿರ್ತೀವಿ ಹೀಗಿರ್ತಾಳೆ ಇಂಥದ್ದನ್ನು ಹೇಳುವಂಥ ಜ್ಯೋತಿಷ್ಗಳು ಯಾರಾದ್ರೂ ಇದೆ ಅಲ್ಲಿ ಹೋಗಿ ನೀವು ಅದನ್ನ ತೋರಿಸಿ ನೀವು ಅದರ ವಿಮರ್ಶೆಯನ್ನ ಪಡ್ಕೊಳ್ಳಿ ಅಂತ ಹೇಳ್ತೇನೆ ಅವಾಗ ಗೊತ್ತಾಗುತ್ತೆ ಜಾತಗಳನ್ನು ನೋಡಿದ್ದೇನೆ ಅವ್ರಿಗೆ ಹೇಳಿದ್ದೇನೆ ಕೂಡ ತುಂಬಾ ದುಡ್ಡಿಗೆ ಆಸೆ ಪಡಬೇಡಿ ಯಾಕಂದ್ರೆ ಯಾವಾಗ ಈಗ ಮೇಷಲಗ್ನ ಜಾತಕ ಸೆವೆಂತ್ ಲಾರ್ಡ್ ಶುಕ್ರ ಅರ್ಧಿ ಸೈನಲ್ಲಿದ್ದಾನೆ ಕನ್ಯಾ ರಾಶಿಯಲ್ಲಿ ಇದ್ದಾನೆ ಕತೆ ಏನು ಹೇಳ್ತಾ ಉಂಟು ಸೌಂದರ್ಯ ಇಲ್ಲದಂತ ಹುಡುಗಿ ಓಕೆ ಸೌಂದರ್ಯ ಇಲ್ಲದ ಹುಡುಗಿ ಹೇಗೆ ಇಲ್ಲಿ ಸೌಂದರ್ಯ ಇಲ್ಲದಂಥ ಹುಡುಗಿ ಸ್ವಲ್ಪ ದಪ್ಪವಾಗಿರುವಂಥ ಹುಡುಗಿಯನ್ನು ಮ್ಯಾರೇಜ್ ಆಗಿ ಅವಳಿಗೆ ಲೈಫನ್ನು ಕೊಡುವಂಥ ಉಂಟು ಓಕೆನಾ ಅವಳಿಗೆ ಲೈಫನ್ನು ಕೊಡಬೇಕು ನೀನು ಆವಾಗ ಏನಾಗುತ್ತೆ ನಿನ್ನ ಮದುವೆ ಜೀವನ ಸುಖಕರವಾಗಿ ನಡೆಯುತ್ತೆ ಬಟ್ ಏನು ಮಾಡಿರ್ತಾರೆ ಗೊತ್ತಾ ದುಡ್ಡಿನ ಆಸೆಗೆ ಬಲಿಯಾಗ್ತಾರೆ ದುಡ್ಡು ಬೇಕು ಹುಡುಗಿ ಆಸ್ತಿ ಬೇಕಂತ ಓಕೆನಾ ಕೊನೆಗೆ ಆಗುವುದೇನು ಜಾತಕದಲ್ಲಿ ಇದ್ದದ್ದೇ ಆಗೋದು ಕೊನೆಗೆ ನಲ್ವತ್ತಾಗುತ್ತೆ ಇವ್ರಿಗೆ ನಲ್ವತ್ತು ಆಗುವಾಗ ಹುಡುಗಿ ಒಂದು ಮೂವತ್ತೇಳು ಮೂವತ್ತೆಂಟು ವರ್ಷದ್ದು ಬರುತ್ತೆ ಓಕೆನಾ ಅಲ್ಲೆಲ್ಲ ಉದುರಿಗೋಗ್ಲಿಕ್ಕೆ ಶುರುವಾಗಿರ್ತದಾಗ ಆಗ ಅವಳು ಸ್ವಲ್ಪ ತೋರಣೆ ಆಗಿರ್ತಾಳೆ ಮತ್ತು ಏನು ಮಾಡೋಕ್ಕಾಗಲ್ಲ ಅಂತವಳನ್ನು ಅನಿವಾರ್ಯ ರೀತಿಯಲ್ಲಿ ಮದುವೆ ಆಗಬೇಕು ಜಾತಕದಲ್ಲಿ ಏನುಂಟು ಅದು ಈಗ ನಿಮ್ಮ ಎದುರಿಗೆ ಓಕೆನಾ ಜಾತಕದಲ್ಲಿ ಮೊದಲೇ ಹೇಳಿದೆ ಅದು ಅಂತ ಹುಡುಗಿನೇ ಮದುವೆ ಆಗಿ ಅವ್ಳಿಗೆ ಬಾಳ್ ಕೊಡ್ಬೇಕಂತ ಯಾಕಂದ್ರೆ ಒಂದು ಜನ್ಮದಲ್ಲಿ ತೊಂದರೆ ಕೊಟ್ಟು ಬಂದಿದ್ದೀರಾ ಹುಡುಗಿಗೆ ಅದಕ್ಕೆ ಈಗ ಅವಳು ಬರ್ತಾಳೆ ನಿಮ್ಮನ್ನ ಸತಾಯಿಸ್ಲಿಕ್ಕೆ ಓಕೆನಾ ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಅದಕ್ಕೆ ಜಾತಕ ಕಥೆ ಹೇಳ್ತದೆ ನೀವು ಎಂಥವ್ರನ್ನ ಮ್ಯಾರೇಜ್ ಆಗ್ಬೇಕಂತ ಓಕೆನಾ ಅದನ್ನು ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ನೀವು ರೈಟ್ ವೇಲಿ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಕೆಲವೊಮ್ಮೆ ಭಗವಂತ ಏನು ಕ್ರಿಯೇಟ್ ಮಾಡ್ತಾನೆ ಗೊತ್ತಾ ಭಗವಂತ ಹೇಳ್ತಾನೆ ನೋಡಪ್ಪ ನೀ ಇಂಥ ಕರ್ಮಗಳನ್ನು ಮಾಡಿಕೊಂಡಿದ್ಯಾ ತೋ ಇಂಥದ್ದನ್ನು ಇಂತಹ ವ್ಯಕ್ತಿಗಳು ಬರ್ತಾರೆ ಇಂಥ ಹುಡುಗಿ ಬರ್ತಾಳೆ ಅವಳನ್ನು ಕಟ್ಟಿಕೊ ಅವಳ ಜೊತೆಗೆ ಇದ್ದುಕೊಂಡು ಸಂಸಾರ ನಡೆಸು ನಿನ್ನ ಒಂದಷ್ಟು ಸಮಸ್ಯೆ ಸಾಲ್ವ್ ಆಗುತ್ತೆ ನಿನ್ನ ಪೂರ್ವಜನ್ಮದ ಕರ್ಮದ ಫಲ ಸಾಲ್ವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇನು ಕರ್ಮ ಮಾಡ್ಕೊಂಡು ಬಂದಿದ್ಯಾ ಅದೇನು ಶುಕ್ರನಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿದ್ದು ಈಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ತೋ ಭಗವಂತ ಹೇಳ್ತಾ ಇದ್ದೇನೆ ಬಟ್ ನೀವು ಅದನ್ನು ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ ಬಟ್ ಕೊನೆಗೆ ಆಗುವುದೇನು ಕೊನೆಗೆ ಅದೇ ಆಗುವುದು ನಾನು ಹೇಳ್ತೀನಲ್ವಾ ಒಂದು ಉದಾಹರಣೆ ಅಷ್ಟೇ ಕೊಟ್ಟಿದ್ದೇನೆ ನಿಮಗೆ ಮೇಷಲಗ್ನ ಜಾತಕ ಆರನೇ ಮನೆಯಲ್ಲಿ ಶುಕ್ ಕೂಡ ಹುಡುಗನ ಜಾತಕ ನೋಡಿ ತಾಯಿ ಯಾವತ್ತಿ ಡಿಮಾಂಡ್ ಮಾಡ್ತಾರೆ ಬಟ್ ನೀವು ಒಂದು ವೇಳೆ ಒಳ್ಳೆ ಸ್ಯಾಲ್ರಿ ಹುಡುಗಿಯನ್ನ ಮದುವೆ ಆದ್ರಿ ಓಕೆನಾ ಒಂದು ಒಳ್ಳೆ ಸ್ಯಾಲ್ರಿ ಇದೆ ಅವಳಿಗೆ ಅನಂತರ ಅವಳಿಗೆ ಆಸ್ತಿ ಪಾಸ್ತಿ ಇದೆ ಅಂತವಳನ್ನ ಮದುವೆ ಆದ್ರಿ ಅಂತ ಹೇಳ್ಕೊಳ್ಳೋಣ ದಪ್ಪ ದಪ್ಪಂತೂ ಆಗ್ತಾಳೆ ನಿಮ್ಗೆ ತೊಂದರೆ ಏನ್ ಕೊಡ್ಬೇಕು ಅದು ಕೊಡ್ತಾಳೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾಳೆ ಮತ್ತೆ ಅವಳ ಸ್ಯಾಲ್ರಿ ನಿಮ್ಮ ಕೈಗೆ ಬರುತ್ತೆ ಇಲ್ಲ ಅದರಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲ ಆಸ್ತಿ ಪಾಸ್ತಿ ಬರುತ್ತೆ ಅನ್ನೋ ಗ್ಯಾರಂಟಿ ಕೂಡ ಇಲ್ಲ ಐತಿಹಾಸಿಕ ಒಳಗಾಗ್ಬೇಡಿ ಅಂತ ಹೇಳ್ದು ಓಕೆನಾ ಅದಕ್ಕೇನು ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ವಾಸ್ತು ಎಲ್ಲ ಮಾಡಿಸ್ತೀರಾ ನಾನು ಇಲ್ಲ ಅಂತ ಹೇಳಲ್ಲ ವಾಸ್ತು ಎಲ್ಲ ಮಾಡಿಸೋದು ಪರವಾಗಿಲ್ಲ ಬಟ್ ಜಾತಕನೇ ಸರಿ ಇಲ್ಲ ಜಾತಕದಲ್ಲಿ ಅದು ತೋರಿಸ್ತಾ ಉಂಟು ನಿಮಗೆ ಜಾತಕದ ಕಥೆ ಹೇಳ್ತಾ ಉಂಟು ಈ ರೀತಿ ಆಗುತ್ತೆ ಅಂತ ಸೊ ಆವಾಗ ನೀವೇನು ಮಾಡ್ತೀರಾ ಅಲ್ವಾ ಜಾತಕ ಆ ರೀತಿ ಕಥೆ ಹೇಳಿದಾಗ ನೀವೇನು ಏನು ಮಾಡೋಕ್ಕಾಗಲ್ಲ ತೊ ಇದು ಅರ್ಥ ಮಾಡ್ಕೊಂಡ್ರೆ ಲೈಫು ಜಿಂಗಾಲ ಅಲ್ಲ ತುಂಬಾ ಚೆನ್ನಾಗಿರ್ತದೆ ಅಲ್ವಾ ಅರ್ಥ ಆಯ್ತು ಒಂದು ಇಟ್ಕೊಳ್ತೀನಪ್ಪ ಓಕೆ ಇದು ಒಂದು ವಿಚಾರ ಐತಿ ಈಗ ಇನ್ನು ಕೆಲವೊಮ್ಮೆ them. ಸ್ತ್ರೀಯರ ಜಾತಕದಲ್ಲಿ ಓಕೆನಾ ಈ ಸ್ತ್ರೀಯರ ಜಾತಕ ಸ್ತ್ರೀಯರ ಜಾತಕದಲ್ಲಿ ಹೆಚ್ಚಾಗಿ ನಾವು ನೋಡ್ಕೊಳ್ಳೋದು ಕುಜಾನನ್ನ ಓಕೆ ಮಂಗಳ ಮಂಗಳ ಏನಿರ್ತಾನೆ ಪತಿಕಾರಕ ಆಗಿರ್ತಾನೆ ಓಕೆನಾ ಮಂಗಳ ಪತಿಕಾರಕ ಈಗ ಈ ಮಂಗಳ ಕೂಡ ಹಾಗೇನೆ ಮಂಗಳ ಈಗ ಮಂಗಳನ ಪೊಸಿಷನ್ ಸಪ್ತಮದಲ್ಲಿ ಬರುವ ಹಾಗಿಲ್ಲ ಸೆವೆನ್ ತೌಸಂಡಲ್ಲಿ ಮಂಗಳ ಬರಬಾರ್ದು ಯಾಕಂದರೆ ಡೆಡ್ ಪೊಸಿಷನ್ ಅಂತ ಉಂಟಂದ್ರೆ ಅವನಿಗೆ ಮರಣಕಾರಕ ಸ್ಥಾನ ಅದು ಅದರಿಂದಾಗಿ ಮಂಗಳ ಸೆವೆನ್ ಥೌಸಲ್ಲಿ ಬಂದಾಗ ಮಂಗಳ ದೋಷ ಕ್ರಿಯೇಟ್ ಅಲ್ಲದೆ ಹುಡುಗಿಯರಿಗೆ ಮ್ಯಾರಿಡ್ ಲೈಫಲ್ಲಿ ತುಂಬಾ ತೊಂದರೆಗಳು ದಿಕ್ಕತ್ತು ಉಂಟಾಗುತ್ತೆ ಅಂದರೆ ಒಂದು ಇಂಡಿಕೇಶನ್ ಹಂಡ್ರೆಡ್ ಪರ್ಸೆಂಟ್ ಇದೆ ಅದೊಂದು ವಿಷಯನೇ ಬೇರೆ ಅದಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ಬೋದು ಪರವಾಗಿಲ್ಲ ಓಕೆನಾ ಈ ಯಾವಾಗ ಜಾತಕದಲ್ಲಿ ಈ ಕುಜ ಇದ್ದಾನೆ ರೈಟ್ ತಾನೆ ಸ್ತ್ರೀಯರ ಜಾತಕ ನಿಮ್ಮ ಜಾತಕದಲ್ಲಿ ನೀವು ನೋಡ್ಕೊಳ್ಳಿ ಕುಜ ಇದ್ದಾನೆ ಕುಜನಿಗೆ ರಾಹು ಹತ್ತಿರದಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ ಅಥವಾ ಕುಜನ್ ಜೊತೆಗೆ ರಾಹು ಇದ್ದಾನೆ ಅಥವಾ ಕುಜನ ಹತ್ತಿರದಲ್ಲಿ ರಾಹು ಇದ್ದಾನೆ ಅಥವಾ ಹಿಂದೆ ಅಥವಾ ಮುಂದೆ ಇದ್ದಾನೆ ಅಂದ್ರೆ ಆವಾಗ ಏನಾಯ್ತು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸೆ ನೀವು ಏನ್ ಬೇಕಾದರೂ ಮಾಡಿ ಮ್ಯಾರಿಡ್ ಲೈಫಲ್ಲಿ ಮೋಸ ಹೋಗ್ಬೇಕು ನೀವು ನಿಮಗೆ ತೊಂದರೆ ಆಗುತ್ತೆ ಯಾತೋ ನಿಮ್ಮ ಗಂಡ ಕುಡುಕ ಅಥವಾ ಸ್ಮೋಕರ್ ಆತ ಅಥವಾ ಅವನು ಹುಡುಗಿ ಹುಚ್ಚ ಏನೋ ಮಾಡಿರ್ತಾನೆ ಅವನು ಹುಡುಗಿಯರ ಜೊತೆ ಹೋಗಿರ್ತಾನೆ ಅಥವಾ ನಿಮಗೆ ಮೋಸ ಯಾವುದೋ ಒಂದು ರೂಪದಲ್ಲಿ ಆತ ನಿಮ್ಮನ್ನ ಮೋಸಗೊಳಿಸ್ತಾನೆ ಅಂತ ಒಂದು ಇಂಡಿಕೇಷನ್ದು ಹಂಡ್ರೆಡ್ ಪರ್ಸೆಂಟ್ ಇದೆ ರೈಟ್ ತಾನೆ ಓಕೆನಾ ಸೊ ಇಂತಹ ಒಂದು ಪೊಸಿಷನ್ ಇರುವಾಗ ನೀವು ಯಾವ ರೀತಿ ಹುಡುಗನನ್ನು ಹುಡುಕ್ತಿರೀಗ ಈಗ ಹೇಗೆ ಅದನ್ನು ಸಾಲ್ವ್ ಮಾಡೋದು ಅಲ್ವಾ ಇದು ವಿಷಯ ಅಲ್ವಾ ಈಗ ನೀವು ಮನೆಯಲ್ಲಿ ಅದಕ್ಕೆ ವಾಸ್ತು ಮಾಡ್ಕೊಳ್ತೀರಾ ನೀವು ಮಾಡ್ಕೊಳ್ಳಿ ಯಾರು ಬೇಡ ಅಂತಾರೆ ಓಕೆನಾ ಮದುವೆಗೆ ಸಂಬಂಧಪಟ್ಟ ನನ್ನ ಮಗಳಿಗೆ ಮದುವೆ ಆಗಬೇಕು ವಾಸ್ತು ಪ್ರಿಪೇರ್ ಮಾಡಬೇಕು ಓಕೆ ಮಾಡಿ ನೋ ಪ್ರಾಬ್ಲಮ್ ಅದರಲ್ಲಿ ಯಾರಿಗೆ ಟೆಕ್ನಿಕ್ಸ್ ಗೊತ್ತಿದೆ ಅವ್ನು ನಿಮಗೆ ಒಳ್ಳೆ ವಾಸ್ತುವನ್ನು ಖಂಡಿತ ಪ್ರಿಪೇರ್ ಮಾಡಬಲ್ಲ ಬಟ್ ಕುಜ ಮತ್ತೆ ಕುಜ ಮತ್ತೆ ರಾಹುವಿನ ಈ ಕಾಂಬಿನೇಷನ್ಸ್ ಇದೆಯಲ್ವಾ ಇದನ್ನು ಸರಿ ಮಾಡೋದು ಹೇಗೆ ಈಗ ಅಲ್ವಾ ಯಾಕೆಂದರೆ ಬರುವಂಥವರು ಸೋಗು ಹಾಕ್ಕೊಂಡೇ ಬರ್ತಾರೆ ಗಂಡು ಮಕ್ಕಳು ಓಕೆನಾ ಯಾರು ನಿಮ್ಮ ಹುಡುಗಿಗೆ ಮದುವೆ ಆಗಬೇಕು ಗಂಡು ಮಕ್ಕಳು ಸೋಗು ಹಾಕೊಂಡು ಬರ್ತಾರೆ ಅಥವಾ ಗಂಡು ಮಕ್ಕಳು ವಿದೇಶದಲ್ಲಿರ್ಬೋದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಇರ್ಬೋದು ಅಥವಾ ಅವರು ಹೆಚ್ಚಾಗಿ ಈ ಲಿಕ್ಕರ್ ಮಾರುವವರು ತಂಬಾಕು ಮಾರುವವರು ಅಥವಾ ಬಿಯರ್ ಬಾರ್ ನಡೆಸುವವರು ಇಂಥದ್ದು ಏನಾದರು ಅಂಥ ವ್ಯಕ್ತಿಗಳು ನಿಮ್ಮ ಪಾಲಿಗೆ ಬರ್ಬೋದು ತಪ್ಪಂತೂ ಖಂಡಿತ ಅಲ್ಲ ಬಟ್ ಕುಜ ಮತ್ತೆ ರಾಹುನ ಹತ್ ಕುಜ ಮತ್ತು ರಾಹು ಜೊತೆಗಿದ್ದರೆ ಹತ್ತಿರ ಹತ್ತಿರ ಇದ್ದಾಗ ನಿಮ್ಮ ಮ್ಯಾರಿ ಲೈಫ್ ಡಿಸ್ಟರ್ಬೆನ್ಸ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತೇನೆ ಇದನ್ನು ಸರಿ ಮಾಡಬೇಕಾದ್ರೆ ಬಹಳ ವಿಶೇಷವಾಗಿರುವಂಥ ಟೆಕ್ನಿಕ್ ಏನಿದೆ ಅಂದರೆ ಚಂದ್ರನನ್ನ ಎನ್ಹಾನ್ಸ್ ಮಾಡ್ಕೊಳ್ಳುದು ಮಾಡ್ತಾನೆ ಅಲ್ಲಿ ಚಂದ್ರ ಏನು ಮಾಡ್ತಾನೆ ಆತ ಮಾಡ್ತಾನೆ ಅದೇನು ಹೈ ಪವರ್ಗೆ ಹೋಗ್ತಾ ಉಂಟು ಡೌನ್ ಮಾಡಿಬಿಡ್ತಾನೆ ಆನಂತರ ನಂತರ ರಾಹುವನ್ನು ಕ್ಲೆನ್ಸಿಂಗ್ ಮಾಡ್ತಾನೆ ತನ್ನಿಂದ ರಾಹುವನ್ನು ಕ್ಲೆನ್ಸಿಂಗ್ ಮಾಡ್ತಾನೆ ಚಂದ್ರ ಹಾಗಾದ್ರೆ ಚಂದ್ರನನ್ನ ಎನ್ಹಾನ್ಸ್ ಮಾಡ್ಕೊಂಡಾಗ ಕುಜ ಮತ್ತೆ ರಾಹುವಿನ ಇಂಪ್ಯಾಕ್ಟ್ ಏನು ಜಾತಕದಲ್ಲಿ ಬರಬೇಕು ಅದು ಕಡಿಮೆ ಆಗುತ್ತೆ ಹಾಗಾದ್ರೆ ಚಂದ್ರನ ಎನ್ಹಾನ್ಸ್ ಮಾಡ್ಕೊಳ್ಳೋದು ಹೇಗೆ ಚಂದ್ರನನ್ನ ಎನ್ಹಾನ್ಸ್ ಮಾಡ್ಕೊಳ್ಬೇಕಾದ್ರೆ ಚಂದ್ರನ ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಇರುವಂಥ ಏಕೈಕ ಉಪಾಯ ಏನಂದರೆ ನೀರಿಗೆ ಹಾಲನ್ನು ಹಾಕಿ ಸ್ನಾನ ಮಾಡೋದು ಪ್ರತಿದಿನ ಓಕೆ ನಾವು ಸ್ವಲ್ಪ ಹಾಲನ್ನು ಯಾರಿಗೆ ಮದುವೆ ಆಗಬೇಕು ಸ್ತ್ರೀಗೆ ಅವಳಿಗೆ ಹೇಳಬೇಕು ನೀರಿಗೆ ಹಾಲನ್ನು ಹಾಕಿ ಸ್ನಾನ ಮಾಡಿ ಆ ನಂತರ ಚಂದ್ರನ ಮಂತ್ರ ಹೇಗೂ ಇದೆ ಓಂ ಸೋಂ ಸೋಮಾಯ ನಮಃ ಈ ಮಂತ್ರವನ್ನು ಚಾಂಟ್ ಮಾಡೋದು ಸೋಮವಾರ ದಿವಸ ಉಪವಾಸ ಮಾಡೋದು ಈಶ್ವರನ ಟೆಂಪಲ್ಗೆ ಹೋಗುವುದು ನಾಗದೇವರ ಆರಾಧನೆ ಮಾಡೋದು ಇಷ್ಟೆಲ್ಲ ಮಾಡಿದಾಗ ಏನಾಗುತ್ತೆ ಕುಜಾ ಮತ್ತು ರಾಹುವಿನ ಕಾಂಬಿನೇಷನ್ ಏನು ಅಲ್ಲಿ ನಿಮಗೆ ವಿಪರೀತ ರೀತಿಯಲ್ಲಿ ಕ್ರಿಯೇಟ್ ಆಗಬೇಕು ಅದು ಆಗಲ್ಲ ಇದು ನಾನು ಪ್ರತ್ಯಕ್ಷವಾಗಿ ನೋಡಿರುವಂಥದ್ದು ಕುಜಾ ಮತ್ತು ರಾಹುವಿನ ಕಾಂಬಿನೇಷನ್ ಇರುವಂತಹ ಸ್ತ್ರೀಯರು ಶಿವನ ಆರಾಧನೆ ಯಾರು ಮಾಡಿರ್ತಾರೆ ಶಿವನಿಗೆ ಸಂಬಂಧಪಟ್ಟ ಆರಾಧನೆ ಶಿವನ ಆರಾಧನೆ ಪ್ರತಿ ಸೋಮವಾರ ಶಿವನ ಟೆಂಪಲ್ಗೆ ಹೋಗುದು ಶಿವನ ಮಂತ್ರ ಜಪ ಮಾಡೋರು ಯಾರಿದ್ದಾರೆ ಅವರಿಗೆ ಈ ಸಮಸ್ಯೆ ಬಂದಿಲ್ಲ ಅವರು ಬಲೆ ಅವರಿಗೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಇದೆ ಬಟ್ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಇದು ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟ ಕೆಲವು ಕಾಂಬಿನೇಷನ್ ಅಂತ ಹೇಳ್ತೇನೆ ಬಹಳಷ್ಟು ಸೀಕ್ರೆಟ್ಸ್ ಇದೆ ಜಾತಕದಲ್ಲಿ ಬಹಳಷ್ಟು ಸೀಕ್ರೆಟ್ಸ್ ಇದೆ ನಮ್ಮ ವಾಸ್ತುವಿನಲ್ಲಿ ಖಂಡಿತ ನಿಮ್ಮ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಬಡ್ಡಿಗೆ ಸಮಯ ಮೀರ್ತಾ ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಮುಂದಿನ ವಾರ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಎಲ್ಲರಿಗೂ ಸಲಾಂ ನಮಸ್ತೆ